ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯುವಜನ ಸಂಚಿಕೆಯಲ್ಲಿ ನಾವು ಬೆನ್ನುಹುರಿ ಅಪಘಾತದ ಪುನಶ್ಚೇತನ ಬಗ್ಗೆ ಮಾತನಾಡಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಂಜನ್ ಎಸ್ಎಸ್. ಇವರು ಕೆಎಂಸಿ ಮಣಿಪಾಲದಲ್ಲಿ ದೈಹಿಕ ವೈದ್ಯಶಾಸ್ತ್ರ ಹಾಗೆ ಪುನಶ್ಚೇತನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತು ನಾವು ಬೆನ್ನುಹುರಿ ಅಪಘಾತದ ಪುನಶ್ಚೇತನ ಈ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯದ ಕುರಿತು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಡಾಕ್ಟರ್ ಬಳಿ ಕೇಳ್ಬೋದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204295550 ಆ್ಯಂಡ್ 7338637689. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಡಾಕ್ಟರ್, ಇವತ್ತು ನಾವು ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಮಾತಾಡುವಂಥದ್ದು ಬೆನ್ನುಹುರಿ ಅಪಘಾತದ ಪುನಶ್ಚೇತನ ಅಂತ. ಈ ಪುನಶ್ಚೇತನ ಅಂದರೆ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಲ್ಲ, ಹಾಗಂತ ಹೇಳಿದರೆ ಏನು ಡಾಕ್ಟರ್? ನಾನು ಪುನಶ್ಚೇತನ ಅಂತ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಿರು ಪರಿಚಯ ಕೊಡ್ತೇನೆ. ನಮ್ಮ ಡಿಪಾರ್ಟ್ಮೆಂಟ್ ಇದು, ನಮ್ಮದು ಕೆಎಂಸಿ ಮಣಿಪಾಲದಲ್ಲಿ ಹೊಸ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದಾರೆ, ದೈಹಿಕ ವೈದ್ಯಶಾಸ್ತ್ರ ಮತ್ತು ಪುನಶ್ಚೇತನ ಅಂತ ಹೇಳಿ. ಇಂಗ್ಲೀಷಲ್ಲಿ ಹೇಳೋದಾದರೆ ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಅಂತ. ನಾವು MBBS ಮುಗಿದ ನಂತರ ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹ್ಯಾಬಿಲಿಟೇಷನಲ್ಲಿ ಉತ್ತಮ ಇನ್ನೂ ಉನ್ನತ ಶಿಕ್ಷಣ ಪಡೆದು ಈ ಏನು ಪುನಶ್ಚೇತನ ಮಾಡುವಂಥ ಪ್ರಾಬ್ಲಮ್ಗಳಿರ್ತವೆ ಅಂದರೆ ಈಗ ಅದರಲ್ಲಿ ನರಗಳ ಪುನಶ್ಚೇತನ ಇರ್ಬೋದು, ಅಥವಾ ಈಗ ಆಕ್ಸಿಡೆಂಟಲ್ಲಿ ಕೈ ಕಾಲುಗಳು ಕಳೆದುಕೊಂಡು ಅವರಿಗೆ ಕೃತಕ ಕಾಲು ಕೈಗಳನ್ನು ಜೋಡಿಸುವುದು ಯಾವ ಥರದ್ದು, ಹಾಗೆ ಮತ್ತು ಕೆಲವು ಆಕ್ಸಿಡೆಂಟ್ಗಳಲ್ಲಿ ತಲೆಗೆ ಪೆಟ್ಟು ಬಿದ್ದು ಅಥವಾ ಸ್ಟ್ರೋಕ್ ಆದ ಮೇಲೆ ಅವರ ಫಸ್ಟ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ನೆಕ್ಸ್ಟ್ ಏನು ಅವರಿಗೆ ಹೇಗೆ ಪುನಶ್ಚೇತನ ಮಾಡಬೇಕು, ಅದರಲ್ಲಿ ಮೆಡಿಸಿನ್ಗೆ ಏನು ಕೊಡಬೇಕು, ಮೆಡಿಸಿನ್ ಏನು ಕೊಡಬೇಕಾಗ್ತದೆ. ಅದಲ್ಲದೆ ನಮ್ಮ ಪುನಶ್ಚೇತನ ಟೀಮಲ್ಲಿ ಫಿಸಿಯೋಥೆರಪಿಯವರು, ಆಕ್ಯುಪೇಷನಲ್ ಥೆರಪಿಯವರು, ಸ್ಪೀಚ್ ಮತ್ತು ಲ್ಯಾಂಗ್ವೇಜ್ ಪೆಥಾಲಜಿಯವರು, ಸೈಕಾಲಜಿಯವರು, ಮತ್ತು ಪುನಶ್ಚೇತನ ನರ್ಸಿಂಗ್ ಅವರು, ಹಾಗೇ ಒಂದು ಟೀಮ್ ಇರ್ತದೆ. ಅವರನ್ನೆಲ್ಲ ಸೇರಿ ಪುನಶ್ಚೇತನ ಹೇಗೆ ಮಾಡೋದು ಒಂದು ಪೇಷೆಂಟನ್ನು, ಅದನ್ನು ಅದು ಆ ವಿಭಾಗ ನಮ್ಮದು. ಓಕೆ, ಸೊ ಹಾಗೆ ಸರ್, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರಿ, ನನ್ನ ಕ್ವಶನ್ ಇತ್ತು ಅಂದ್ರೆ ಪುನಶ್ಚೇತನ ಅಂತ ಹೇಳಿದ್ರಿ ಏನು? ಪುನಶ್ಚೇತನ ಅಂದ್ರೆ ಈಗ ಎಷ್ಟೊಂದು ಕಾಯಿಲೆಗಳು ಇರ್ತವೆ. ಈಗ ನಾವು ಈಗ ಇವತ್ತು ಮಾತಾಡೋದು ಬೆನ್ನುಹುರಿ ಅಪಘಾತದ ಪುನಶ್ಚೇತನ. ಸೊ ಬೆನ್ನುಹುರಿ ಅಪಘಾತಕ್ಕೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರೆ. ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ಮೇಲೆ ಏನು ಕಾಲಿ, ಕೆಲವರಿಗೆ ಕಾಲಲ್ಲಿ ಶಕ್ತಿ ಇರುವುದಿಲ್ಲ, ಕೆಲವರಿಗೆ ಕೈಯಲ್ಲಿ ಕಾಲಲ್ಲಿ ಎರಡರಲ್ಲಿಯೂ ಶಕ್ತಿ ಇರುವುದಿಲ್ಲ. ಅವರನ್ನು ಮುಂಚಿನ ಅವರ ಜೀವನವನ್ನು ಹೇಗೆ ನಡೆಸ್ತಾ ಇದ್ರು, ಅಟ್ಲೀಸ್ಟ್ ಆ ಲೆವೆಲ್ ಅವರಿಗೆ ತರಲಿಕ್ಕೆ ಟ್ರೈ ಮಾಡುವಂಥ ಏನು ಪ್ರೊಸೆಸ್ ಉಂಟಲ್ಲ, ಅದನ್ನು ಪುನಶ್ಚೇತನ ಅಂತ ಹೇಳ್ತೇವೆ. ಇದು ಎಲ್ಲ ಬೇರೆ ಥರ ಕಾಯಿಲೆಗಳಿಗೂ ಸಂಬಂಧಪಟ್ಟಿರ್ತದೆ. ಓಕೆ, ಹಾಗೆ ಡಾಕ್ಟರ್, ಬೆನ್ನುಹುರಿನ ಏನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ ಡಾಕ್ಟರ್, ಇದ್ರ ಬಗ್ಗೆ ಹೇಳ್ಬೋದು ಹಾಗಂತ ಹೇಳಿದ್ರೆ ಏನು ಅಂತ? ಈಗ ನೀವು ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ರೆ ಈಗ ನಮ್ಮ ಮಿದುಳಿಂದ ನಮ್ಮ ಕೆಳ ಇದು ಹೊಸೊಂಟದ ಕೆಳವರೆಗೆ ಒಂದು ದೊಡ್ಡ ನರ ಇರ್ತದೆ. ಅದರಲ್ಲಿ ಸುಮಾರು ನರಗಳು ಸೇರಿ ಅದು ಕೆಳವರೆಗೆ ಹೋಗ್ತದೆ. ಅದು ಹೋಗೋದಕ್ಕೆ ಒಂದು ಸ್ಪೈನಲ್ ಕೆನಾಲ್ ಅಂತ ಹೇಳ್ತೇವೆ. ಅದು ವರ್ಟಿಬ್ರೆ ಅಂತ ಹೇಳ್ತೇವೆ, ಮೂಳೆಗಳು, ಬೆನ್ನು ಮೂಳೆ. ಆ ಮೂಳೆಗಳಲ್ಲಿ 33 ಟೈಪ್ ಮೂಳೆಗಳು ಇರ್ತವೆ, ಆದರೆ 31 ಟೈಪ್ ನರಗಳು ಹೊರಗಡೆ ಬರ್ತದೆ ಅದರಿಂದ, ಸೈಡಿಂದ. ಸೊ ಅದು ಸ್ಪೈನಲ್ ಕಾರ್ಡ್ ಅಂತ ಹೇಳೋದು, ಆ ಮೇನ್ ನರ ಏನುಂಟಲ್ಲ ಅದು. ಆ ನರಗಳು ಈ ವರ್ಟಿಬ್ರಲ್ ಬಾಡಿ ಅಂದರೆ ಮೂಳೆಗಳ ಸೈಡಿಂದ ಬಂದು ಬೇರೆ ಬೇರೆ ಅಂಗಗಳಿಗೆ, ಕೈಗಳಿಗೆ, ಕಾಲುಗಳಿಗೆ, ಇರುವ ಮಾಂಸಖಂಡಗಳಿಗೆ, ನಮ್ಮ ಮೂತ್ರ ಮಾಡುವ ಏನು ಆರ್ಗನ್ಸ್ ಉಂಟು, ನಮ್ಮ ಕಾಲುಗಳಿಗೆ ನರ್ವ್ಸ್ ಅನ್ನು ಸಪ್ಲೈ ಮಾಡ್ತದೆ. ಸೊ ಈಗ ನಾನೀಗ ನನ್ನ ಕೈ ಎತ್ತಬೇಕು ಅಂತ ಹೇಳಿದ್ರೆ ನನ್ನ ಮಿದುಳು ಹೇಳಬೇಕು ಕೈ ಎತ್ತಿ ಅಂತ. ಆ ಸಿಗ್ನಲ್ ಅನ್ನು ಏನು ಕಳಿಸ್ಬೇಕು ಅದು ಆ ಸ್ಪೈನಲ್ ಕಾರ್ಡ್ ಕೆಲಸ ಮಾಡ್ತದೆ. ಈಗ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಯಲ್ಲಿರೋ ಒಂದು ಸ್ವಿಚ್ ಮತ್ತೆ ಒಂದು ಫ್ಯಾನ್. ಈಗ ನೀವು ಸ್ವಿಚ್ ಒತ್ತಿ ಫ್ಯಾನ್ ತಿರುಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ವೈರ್ ಇರಬೇಕು. ಈಗ ನೀವು ಸ್ವಿಚ್ ಅನ್ನು ಮಿದುಳು ಅಂತ ತಿಳ್ಕೊಂಡ್ರೆ, ಫ್ಯಾನ್ ಅನ್ನು ಕೈ ಕಾಲ್ ಅಂತ ತಿಳ್ಕೊಂಡ್ರೆ, ಆ ಮಧ್ಯದಲ್ಲಿರುವ ವೈರೇ ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಒಂದು ಕರೆಕ್ಟಾಗಿ ಏನು ವೀಕ್ಷಕರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರು ಡಾಕ್ಟರ್. ಹಾಗೆ ಇದು ಸ್ಪೈನಲ್ ಕಾರ್ಡ್ ಇಂಜುರಿಗೆ ಮೇನ್ ರೀಸನ್ ಏನು, ಕಾರಣ ಏನು ಡಾಕ್ಟರ್? ಸ್ಪೈನಲ್ ಕಾರ್ಡ್ ಇಂಜುರಿಗೆ ಮೇನ್ ರೀಸನ್ ಈಗ ಸದ್ಯಕ್ಕೆ ಇರೋದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ರಸ್ತೆ ಅಪಘಾತಗಳು, ಇಲ್ಲದಿದ್ದರೆ ಎತ್ತರದಿಂದ ಬೀಳುವುದು. ಈಗ ನಮ್ಮ ಈ ಸೈಡಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನವರು ಅಡಿಕೆ ಕೊಯ್ಲಿಕ್ಕೆ ಹೋಗ್ತಾರೆ, ತೆಂಗಿನ ಮರ ಹತ್ತುತ್ತಾರೆ, ಅಲ್ಲಿಂದ ಬೀಳುವುದು. ಇಲ್ಲ ಮನೆ ಕಟ್ಟಿಸುವಾಗ ಸೆಂಟ್ರಿಂಗ್ ಕೆಲಸ ಮಾಡುವವರು ಜಾರಿ ಬೀಳುವುದು, ಮನೆ ಕಟ್ಟುವ ಬಿಲ್ಡಿಂಗ್ ಕಟ್ಟಿಸುವಾಗ, ಅದು ಒಂದು ಕಾರಣ.
ಇನ್ನೊಂದು ರಸ್ತೆ ಅಪಘಾತ, ಅದೊಂದು ಕಾರಣ. ಸ್ಪೆಷಲಿ ಈ ದ್ವಿಚಕ್ರ ವಾಹನಗಳನ್ನು ಯಾರು ನಡೆಸ್ತಾರೆ ಅದರಲ್ಲಿ ರಸ್ತೆ ಅಪಘಾತಕ್ಕೆ ಉಳ್ಳವರು ಅವರು, ಅದೊಂದು ಕಾರಣ. ಇನ್ನೊಂದು ಇನ್ಫೆಕ್ಷನ್ ಆಗಿರ್ಬೋದು. ಇನ್ಫೆಕ್ಷನ್ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು. ಅದಲ್ಲದೆ ಸ್ಪೈನಲ್ ಕಾರ್ಡಿಗೆ ರಕ್ತ ಸಂಚಲನಕ್ಕೆ ರಕ್ತನಾಳಗಳು ಇರ್ತವೆ, ಆ ರಕ್ತನಾಳಗಳು ಕೆಲವೊಮ್ಮೆ ಒಡೆದು ಹೋಗ್ತವೆ, ಆ ಟೈಮ್ ಸಹ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ತದೆ. ಇದು ಇನ್ಫೆಕ್ಷನ್ ಒಂದು ಕೂಡ ಕಾರಣ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಒಂದು ಓಕೆ. ಮತ್ತೆ ಈಗ ಇದಕ್ಕೆಲ್ಲ ಚಿಕಿತ್ಸೆ ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್? ಈಗ ಅಪಘಾತ ಆದ ಮೇಲೆ ಈಗ ನಿಮ್ಮ ಸ್ಕ್ರೀನ್ ಅಲ್ಲಿ ವೀಕ್ಷಕರು ನೋಡಿರ್ಬೋದು, ಈಗ ಒಂದು MRI ಫಿಲ್ಮ್ ಬಂತು, ಅದರಲ್ಲಿ ಆ ತರ ಬೆನ್ನು ಮೂಳೆ ಮುರಿದು ಅದು ಸ್ಪೈನಲ್ ಕಾರ್ಡ್ಗೆ ಒತ್ತಿರ್ತದೆ. ಆ ಟೈಮಲ್ಲಿ ಆರ್ಥೋಪೆಡಿಕ್ ಸರ್ಜನ್ಸ್ ಬಂದ್ರೆ ಮೂಳೆ ತಜ್ಞರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಪ್ರೆಷರ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅದನ್ನ ತೆಗೆದು ಅದಕ್ಕೆ ರಾಡ್ ಫಿಕ್ಸ್ ಮಾಡ್ತಾರೆ. ಅದು ಆಕ್ಸಿಡೆಂಟ್ ಆಗಿ ಬೆನ್ನು ಮೂಳೆ ಮುರಿತ ಆದ್ರೆ ಅದೊಂದು ಟ್ರೀಟ್ಮೆಂಟ್ ಇರ್ತದೆ, ಅಂದ್ರೆ ಪ್ರೆಷರ್ ತೆಗೆಯುವುದು. ಇನ್ಫೆಕ್ಷನ್ ಆದ್ರೆ ಯಾವ ತರ ಇನ್ಫೆಕ್ಷನ್ ಆಗಿದೆ, ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆಯಾ, ವೈರಲ್ ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೆ ತಕ್ಕಂತೆ ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಡೋದು. ಅದಲ್ಲದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಏನು ಕೀವ್ ಅಂತ ಹೇಳ್ತೇವೆ, ಆ ಕೀವ್ ತುಂಬಿರ್ತದೆ, ಆ ಕೀವ್ ಅನ್ನು ತೆಗೆದು ಅದರಲ್ಲಿ ಒಳಗಡೆ ಇರುವ ಪ್ರೆಷರ್ ಅನ್ನು ರಿಲೀವ್ ಮಾಡಿ ಅದಕ್ಕೆ ಮತ್ತೆ ಬೇಕಂತ ಆಂಟಿಬಯೋಟಿಕ್, ಅದು ಆ ಟೈಮಿಗೆ ಬೇಕಾದ ಟ್ರೀಟ್ಮೆಂಟ್ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಎಫೆಕ್ಟ್ ಆಫ್ ಸ್ಪೈನಲ್ ಕಾರ್ಡ್ ಇಂಜುರಿ ಬಗ್ಗೆ ಹೇಳೋದಾದ್ರೆ ಪರಿಣಾಮ? ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಎರಡು ತರ ಮೇನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡು ತರ ಇರ್ತದೆ. ಒಂದು ಕೆಲವರಿಗೆ ಕೊರಳ ಹತ್ರ ಆಕ್ಸಿಡೆಂಟ್ ಅಥವಾ ಕೊರಳ ಹತ್ರ ಪ್ರಾಬ್ಲಮ್ ಬಂದು ಅದಕ್ಕೆ ಟೆಟ್ರಾಪ್ಲೇಜಿಯಾ ಅಂತ ಹೇಳ್ತೇವೆ. ಟೆಟ್ರಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟೆಟ್ರಾ ಅಂದ್ರೆ ನಾಲ್ಕು ಅಂತ. ಸೊ ಎರಡು ಕೈ ಎರಡು ಕಾಲು ಸಹ ಕೆಲಸ ಮಾಡುವುದಿಲ್ಲ. ಮತ್ತೆ ಪ್ಯಾರಾಪ್ಲೇಜಿಯಾ ಅಂತ ಹೇಳ್ತೇವೆ. ಪ್ಯಾರಾಪ್ಲೇಜಿಯಾ ಅಂದ್ರೆ ಕತ್ತದಿಂದ ಕೆಳಗೆ, ಅಂದ್ರೆ ಎದೆ ಭಾಗದಿಂದ ಕೆಳಗೆ. ಸೊ ಅವ್ರಿಗೆ ಏನಾಗ್ತದೆ, ಕೈ ಕೆಲಸ ಮಾಡ್ತದೆ ಆದ್ರೆ ಕಾಲುಗಳು ಕೆಲಸ ಮಾಡೋದಿಲ್ಲ. ಸೊ ಈ ಎರಡು ತರ ಇರ್ತದೆ. ಇದಲ್ಲದೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಸಣ್ಣಕ್ಕೆ ಕ್ಲಾಸಿಫಿಕೇಶನ್ ಉಂಟು. ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ಮೇಲೆ ಕೈ ಅಥವಾ ಕಾಲು ಶಕ್ತಿ ಕಳ್ಕೊಳ್ತದೆ, ಅದಲ್ಲದೆ ಟೆಟ್ರಾಪ್ಲೇಜಿಯಾ ಅಂತ ಏನು ಹೇಳ್ತೇವೆ ಕೊರಳಿನವರೆಗೆ ಬಂದಿರುವ ಸ್ಪೈನಲ್ ಕಾರ್ಡ್ ಇಂಜುರಿ ಅವರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು. ಅಂದ್ರೆ ಉಸಿರಾಡುವ ಮಾಂಸಕೋಶಗಳು ಏನಿರ್ತದೆ ಅದು ಸಹ ಶಕ್ತಿ ಕಳ್ಕೊಳ್ತದೆ. ಅದಲ್ಲದೆ ಅದು ಅವರಿಗೆ ಮತ್ತೆ ಸಾಮಾನ್ಯವಾಗಿ ಎರಡೂ ಇದಕ್ಕೆ ಸೇರಿಸಿದ್ರೆ ಮಲಮೂತ್ರ ಮಾಡುವ ಅಂಗಗಳೇನಿರ್ತದೆ ಅದು ಕಂಟ್ರೋಲ್ ತಪ್ಪಿ ಹೋಗ್ತದೆ. ಇನ್ನೊಂದು ಸ್ಪರ್ಶ ಜ್ಞಾನ ಇರುವುದಿಲ್ಲ, ಅಂದ್ರೆ ಚರ್ಮದಲ್ಲಿ ಏನು ಮುಟ್ಟಿದ್ರು ಸಹ ಸ್ಪರ್ಶ ಜ್ಞಾನ ಇರುವುದಿಲ್ಲ. ಅದು ಮೇನ್ ಪ್ರಾಬ್ಲಮ್ಗಳು ಸ್ಪೈನಲ್ ಕಾರ್ಡ್ ಇಂಜುರಿ ಅಲ್ಲಿ ಬರ್ತದೆ. ಈಗ ಟ್ರೀಟ್ಮೆಂಟ್ ಹೋಗ್ತಾರೆ ಡಾಕ್ಟರ್, ಅಂದ್ರೆ ಎಷ್ಟು ಟೈಮ್ ತನಕ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ? ಟ್ರೀಟ್ಮೆಂಟ್ ಅಲ್ಲಿ ಒಂದು ಫಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಈಗ ಆಕ್ಸಿಡೆಂಟ್ ಆದ ಕೂಡಲೇ ಏನ್ ಮಾಡಬೇಕು ಅಥವಾ ಇನ್ಫೆಕ್ಷನ್ ಆದ್ಮೇಲೆ ಏನ್ ಮಾಡಬೇಕು ಅಂತ, ಅದು ಟ್ರೀಟ್ಮೆಂಟ್ ಆದ ಮೇಲೆ ಅದರ ಸ್ಪೈನಲ್ ಕಾರ್ಡ್ ಇಂಜುರಿಯ ಪರಿಣಾಮಗಳು ಇರ್ತದೆ. ಈಗ ನಾನು ಹೇಳಿದ ಹಾಗೆ ಅವರ ಕೈ ಅಥವಾ ಕಾಲುಗಳು ಶಕ್ತಿ ಕಳೆದುಕೊಳ್ಳಿರ್ಬಹುದು, ಸ್ಪರ್ಶ ಜ್ಞಾನ ಇಲ್ಲದೆ ಇರಬಹುದು, ಅದು ಎಷ್ಟರ ಮಟ್ಟಿಗೆ ಸರಿ ಹೋಗ್ತದೆ ಅದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಎಷ್ಟು ಮಟ್ಟಿಗೆ ಶಕ್ತಿ ವಾಪಸ್ ಬರ್ತದೆ, ಎಷ್ಟರ ಮಟ್ಟಿಗೆ ಎಷ್ಟು ದಿನ ತಗೊಳ್ಬೋದು ಅದು ಹೇಳೋದು ಕಷ್ಟ. ಹಾಗೆ ಟ್ರೀಟ್ಮೆಂಟ್ ಅಂತ ಇನಿಷಿಯಲ್ ಟ್ರೀಟ್ಮೆಂಟ್ ಅದೆಷ್ಟು ಮೂಳೆ ಡಾಕ್ಟರ್ಗಳು ಎಷ್ಟು ದಿನ ಬೇಕು ಆಪರೇಷನ್ಗೆ ಅಥವಾ ಮೆಡಿಸಿನ್ ಅವರು ಅಥವಾ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಹೇಳಿ ಏನು ಹೇಳ್ತೇವೆ ಹಾಗೆ ಅವರು ಎಷ್ಟು ದಿನ ಹೇಳ್ತಾರೆ ಅದು ಅದರ ಮೇಲೆ ಏನು ಬರ್ತದೆ ಅದು ಪುನಶ್ಚೇತನ ಕಾರ್ಯಕ್ರಮ ಆಗಿರ್ತದೆ. ಈ ಚಿಕಿತ್ಸೆಯ ನಂತರ ಏನು ಅಂತ ಕೇಳ್ಬೋದು ಡಾಕ್ಟರ್? ಈಗ ಸೊ ಈಗ ನಾನೊಂದು ಉದಾಹರಣೆಗೆ ಯಾರಿಗಾದ್ರೂ ಈಗ ಅಪಘಾತ ಆಯಿತು, ರಸ್ತೆ ಅಪಘಾತ ಆಯಿತು, ಅವರಿಗೆ ಈಗ ಎದೆಯಿಂದ ಕೆಳಗೆ ಮೂಳೆ ಮುರಿದೋಗಿ ಅವರ ಸ್ಪೈನಲ್ ಕಾರ್ಡ್ಗೆ ಏನಾದರೂ ಎಫೆಕ್ಟ್ ಆದರೆ ಈಗ ಕಾಲುಗಳು ಮತ್ತು ಮಲಮೂತ್ರಕ್ಕೆ ಹೋಗುವ ಅಂಗಗಳು ಮತ್ತು ಚರ್ಮದಲ್ಲಿ ಸ್ಪರ್ಶ ಇರುವುದಿಲ್ಲ. ಸೊ ಹೀಗೆ ಇದರಲ್ಲಿ ಪ್ರಾಬ್ಲಮ್ಗಳು ಕಾಣಿಸ್ತದೆ. ಫಸ್ಟ್ ಏನಂದರೆ ಚರ್ಮದಲ್ಲಿ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಬೆಡ್ ಸೋರ್ ಅಂತ ಹೇಳ್ತೇವೆ. ಏನಾಗ್ತದೆ ಅಂದರೆ ನಮ್ಮ ಈಗ ನಾವು ಎಲ್ಲ ನರಗಳು ಸರಿ ಇರುವವರು ರಾತ್ರಿ ಹೊತ್ತು ಮಲಗಿರುವಾಗ ಎಷ್ಟು 12 ಗಂಟೆ 13 ಗಂಟೆ ನೇರ ಮಲಗಿದ್ರು ಸಹ ನಮಗೆ ಬೆಡ್ ಸೋರ್ ಆಗೋದಿಲ್ಲ. ಯಾಕಂದರೆ ನಮ್ಮ ಚರ್ಮಕ್ಕೆ ಏನು ರಕ್ತ ಸಂಚಲನ ಇರ್ತದೆ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ. ಸೊ ನಮಗೆ ಗೊತ್ತಿಲ್ಲದೆ ಇರೋ ಸಹ ನಾವು ತುಂಬ ಹೊತ್ತು ಮಲಗಿದಾಗ ಸ್ವಲ್ಪ ಬಾಡಿಯನ್ನು ಆ ಕಡೆ ಈ ಕಡೆ ತಿರುಗಿಸ್ತೇವೆ, ನಮಗೆ ಗೊತ್ತಾಗೋದಿಲ್ಲ ಅದು. ಆದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋರಿಗೆ ಏನಾಗ್ತದೆ ಅಂದರೆ ಒಂದೇ ಜಾಗದಲ್ಲಿ ಮಲಗಿದ್ದಾಗ ಚರ್ಮದ ಮೇಲೆ ಏನು ಪ್ರೆಷರ್ ಬೀಳ್ತದೆ, ಆ ಪ್ರೆಷರ್ ಬಿದ್ದಾಗ ರಕ್ತ ನಾಳಗಳಿರ್ತದೆ ಒಳಗಡೆ, ಅದು ಒತ್ತುತ್ತದೆ, ಆವಾಗ ರಕ್ತ ಹೋಗುದಿಲ್ಲ ಅಲ್ಲಿಗೆ. ಸೊ ಆದ್ರೆ ಅವರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಸ್ಪರ್ಶ ಜ್ಞಾನ ಇಲ್ಲ. ಹಾಗೆ ಅವ್ರು ಹಾಗೆ ಮಲಗ್ತಾರೆ, ಹಾಗೆ ಮಲಗಿ ಏನಾಗ್ತದೆ ಆ ಚರ್ಮ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹಾಗೆ ಆದಾಗ ಅದಕ್ಕೆ ಬೆಡ್ ಸೋರ್ ಅಂತ ಹೇಳ್ತೇವೆ, ಅದು ಮೇನ್ ಒಂದಾಗ್ತದೆ. ಇನ್ನೊಂದೇನಂತ ಹೇಳಿದ್ರೆ ಈಗ ಬೆಡ್ಡಲ್ಲೇ ತುಂಬಾ ದಿನ ಇರುವವರಿಗೆ
ಕಾಲಲ್ಲಿ ರಕ್ತ ಸಂಚಾರ ಕಟ್ಟಿಕೊಳ್ಬಹುದು, ಅದಕ್ಕೆ ಡೀಪ್ ವೈನ್ ಥ್ರಂಬೋಸಿಸ್ ಅಂತ ಹೇಳ್ತೇವೆ. ಸೊ ಅದು ಸಹ ಆಗ್ಲಿಕ್ಕೆ ಚಾನ್ಸ್ ಉಂಟು. ಇನ್ನೊಂದು ಟೆಟ್ರಾಪ್ಲೇಜಿ ಅಂದ್ರೆ ಕುತ್ತಿಗೆಗಿಂತ ಕೆಳಗೆ ಕುತ್ತಿಗೆ ಮೇಲೆ ಆಗಿರುವ ಪ್ರಾಬ್ಲಮ್ಗಳಿಗೆ, ಈಗ ಎರಡು ಕೈ ಎರಡು ಕಾಲ ತೊಂದರೆ ಬಂದವರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗೋದ್ರಿಂದ ನ್ಯೂಮೋನಿಯಾ ಆಗುವ ಚಾನ್ಸಸ್ ಉಂಟು. ಹಾಗೆ ಮತ್ತೆ ಮಲಮೂತ್ರ ಅಂಗಗಳಿಗೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಅವರಿಗೆ ಅವರ ಮೂತ್ರದಲ್ಲಿ ಮತ್ತೆ ಮೋಷನ್ ಹೋಗೋದ್ರಲ್ಲಿ ಕಂಟ್ರೋಲ್ ಇರೋದಿಲ್ಲ. ಸೊ ಅದು ಪ್ರಾಬ್ಲಮ್ಗಳು ಬರ್ತದೆ. ಕಾಲರ್ ರೆಡಿ ಇದ್ದಾರೆ, ಕೃಷ್ಣ ಶೆಟ್ಟಿ ಐಕಳ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಕೃಷ್ಣ ಶೆಟ್ಟಿ ಐಕಳ ಅಂತ, ಮಂಗಳೂರು ಐಕಳ. ಗೊತ್ತಾಯ್ತು ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ತೆ, ನಮಸ್ಕಾರ ಹೇಳಿ. ಹಲೋ ನಮಸ್ಕಾರ ಹೇಳಿ. ಈಗ ಬೆನ್ನು ಮೂಳೆ ನೋವು ಮತ್ತೆ ಬೆನ್ನು ಊರಿಗೆ ಏನಾದ್ರೂ ವ್ಯತ್ಯಾಸ ಉಂಟಂತ, ಬೆನ್ನು ಮೂಳೆ ನೋವು ಬರ್ತದಲ್ಲ ಒಮ್ಮೊಮ್ಮೆ ಅಪಘಾತ ಆಗುವಾಗ, ಆ ಬೆನ್ನು ಊರಿಗೆ ಬೆನ್ನು ಮೂಳೆ ನೋವಿಗೆ ಏನಾದ್ರು ವ್ಯತ್ಯಾಸ ಉಂಟಂತ. ಬೆನ್ನು ಮೂಳೆ ಒಳಗೆ ಬೆನ್ನು ಹುರಿ ನರ ಇರ್ತದೆ. ಓಕೆ ಸರ್ ಹೇಳಿ. ಬೆನ್ನು ಮೂಳೆ ಈಗ ನೀವು ಹೇಗೆ ಸರ್ ಅವ್ರಿಗೆ ಹೇಳ್ತಿದ್ದಾರೆ ಸರ್, ಕೇಳಿಸ್ಕೊಳ್ಳಿ ನೀವು. ಈಗ ಬೆನ್ನು ಹುರಿ ನರ ಉಂಟಲ್ಲ, ಅದು ಬೆನ್ನು ಮೂಳೆಯ ಒಳಗಿಂದ ಬರ್ತದೆ, ಅದಕ್ಕೆ ಸ್ಪೈನಲ್ ಕೆನಾಲ್ ಅಂತ ಹೇಳ್ತೇವೆ. ಅದರಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಬೆನ್ನು ಮೂಳೆಯಲ್ಲಿ ಏನಾದರೂ ತೊಂದರೆ ಇದ್ರೆ ಅದರಿಂದ ಬೆನ್ನು ಹುರಿಯ ನರ ಸ್ವಲ್ಪ ಏನಾದರೂ ಎಳೆದ ಹಾಗೆ ಏನಾದರೂ ಆದರೆ ಹಾಗೆ ನೋವು ಬರ್ಬೋದು. ಇಲ್ಲದಿದ್ರೆ ನಿಮ್ಮ ಮಾಂಸಖಂಡಗಳು, ಬೆನ್ನ ಸುತ್ತಮುತ್ತ ಇರುವ ಮಾಂಸಖಂಡಗಳಿಗೆ ಏನಾದರೂ ಏಟು ಬಿದ್ದಿದ್ರೆ ಅದರಿಂದ ಸಹ ನೋವು ಬರ್ಬೋದು. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಸರ್, ಇವಾಗ ನೀವು ಹೇಳಿದಿರ ಅಂದ್ರೆ ಆಕ್ಸಿಡೆಂಟ್ ಆಗಿ ಏನಾದ್ರೂ ಒಂದು ಸ್ಪೈನಲ್ ಕಾರ್ಡ್ ಏನಾದ್ರೂ ಇಂಜುರಿ ಆಗುತ್ತೆ, ಮತ್ತೆ ಏನು ಕೆಲಸ ಮಾಡ್ತಿರುವಾಗ ಮೇಲಿಂದ ಕೆಳಗೆ ಬಿದ್ದಾಗ ಏನಾದ್ರು ಇಂಜುರಿ ಆದಾಗ ಸರ್ ಅವ್ರಿಗೂ ನೆಕ್ಸ್ಟ್ ಟ್ರೀಟ್ಮೆಂಟ್ ಆದ ನಂತರ ಆಗಿರ್ಬೋದು ಏನೋ ಚೇತರಿಕೆ ಕಂಡು ಬರ್ತದೆ ಸರ್ ಅವರಲ್ಲಿ? ಚೇತರಿಕೆ ಅಂದ್ರೆ ಈಗ ಎಲ್ರಿಗೂ ಕಂಡು ಬರುವುದಿಲ್ಲ, ಜಾಸ್ತಿ ಅಂದ್ರೆ 1-2% ಜನರಿಗೆ ಮುಂಚಿನ ಹಾಗೆ ನಾರ್ಮಲ್ ತರ ಆಗ್ತಾರೆ. 1-2%, ಅದು ಸಹ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ನರಗಳು ಏನಿದೆ ಅದಕ್ಕೆ ಒಂದ್ಸತಿ ಡ್ಯಾಮೇಜ್ ಆದ್ಮೇಲೆ ಅದಕ್ಕೆ ಪುನಃ ಬೆಳೀಲಿಕ್ಕೆ ಅಷ್ಟು ಶಕ್ತಿ ಇಲ್ಲ. ಹಾಗೆ ಎಷ್ಟರ ಮಟ್ಟಿಗೆ ಸರಿ ಹೋಗ್ತದೆ ಅಂತ ಹೇಳಲಿಕ್ಕೆ ಕಷ್ಟ, ಎಷ್ಟು ದಿನ ಆಗ್ತದೆ ಅಂತ ಹೇಳಲಿಕ್ಕೆ ಕಷ್ಟ. ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಯಾವುದೇ ಕಾರಣ ಆಗಿರ್ಬೋದು, ಅಪಘಾತ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಏನೇ ಕಾರಣದಿಂದ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬಂದಿರ್ಬೋದು, ಅದರಿಂದ ಫಸ್ಟ್ 6 ತಿಂಗಳಿಂದ 1 ವರ್ಷದವರೆಗೆ ಎಷ್ಟು ಮ್ಯಾಕ್ಸಿಮಮ್ ರಿಕವರಿ ಬರಬೇಕು ಅದು ಬರ್ತದೆ. 1 ವರ್ಷದ ನಂತರ ಬರುವುದಿಲ್ಲ ಅಂತ ಹೇಳುವುದಿಲ್ಲ ನಾನು, ಆದರೆ ಬರುವ ಚಾನ್ಸಸ್ ಕಡಿಮೆ ಕಡಿಮೆ ಇರ್ತದೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಿಯಾಜ್ ಅಹಮದ್ ಅಂತ. ಹಲೋ ನಮಸ್ತೆ ರಿಯಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮ್ದು ಸ್ಪೈನಲ್ ಕಾರ್ಡ್ ಇಂಜರಿ ಮೇಡಮ್. ಓಕೆ. ನಮ್ದು ಬ್ಯಾಕ್ ಪೇನ್ ಇದೆ ಮೇಡಮ್. ಡಾಕ್ಟರ್ ಹತ್ರ ಹೇಳಿ, ಕೇಳಿಸ್ಕೊಳ್ತಿದ್ದಾರೆ ಅವರು. ಹಲೋ ನಮಸ್ಕಾರ ಸರ್. ನಮಸ್ಕಾರ ರಿಯಾಜ್ ಅವರೇ ಹೇಳಿ. ಬ್ಯಾಕ್ ಪೇನ್ ಇದೆ ಸರ್, ಆಮೇಲೆ ಯೂರಿನ್ ಸ್ವಲ್ಪ ಉರಿತೈತ್ರಿ ಸರ್, ಬರಮ್ ಸ್ಲೋ ಮೋಷನ್ ಆಗತ್ತೆ. ಹೌದು ರಿಯಾಜ್ ಅವರೇ, ನಿಮ್ಮ ಎಷ್ಟೊಂದ್ಸತಿ ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ಮೇಲೆ ನಿಮ್ಗೆ ಬೆನ್ನು ನೋವು ಸುಮಾರು ಕಾರಣಗಳಿಂದ ಬಂದಿರಬಹುದು. ಅಂದ್ರೆ ನಿಮ್ಗೆ ಈಗ ಆಪರೇಷನ್ ಮಾಡಿದ ಕಡೆ ಏನಾದ್ರು ನೋವು ಇರಬಹುದು. ಆಪರೇಷನ್ ಆಗಿಲ್ವಾ? ನಿಮ್ಗೆ ಎರಡು ಕಾಲುಗಳು ಕೆಲಸ ಮಾಡ್ತಾ ಇದೆಯಾ? ಅದೇ ಅದು. ಸೊ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ಈ ನಿಮ್ಮ ಕರೆಂಟ್ ವೈರ್ ಅಲ್ಲಿ ಹೇಗೆ ಶಾರ್ಟ್ ಸರ್ಕ್ಯೂಟ್ ಬರ್ತದೆ, ಹಾಗೆ ನಮ್ಮ ಬೆನ್ನಿನ ನರದಲ್ಲಿಯೂ ಶಾರ್ಟ್ ಸರ್ಕ್ಯೂಟ್ ಬಂದಾಗೆ ಆಗ್ತದೆ, ಅದರಿಂದ ಸಹ ನೋವು ಬರಬಹುದು. ಇಲ್ಲದಿದ್ರೆ ನಿಮ್ಮ ಮಾಂಸಖಂಡಗಳು ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಥವಾ ಕೆಲಸ ಮಾಡ್ತಾ ಇಲ್ಲ, ಅದರಿಂದ ಸಹ ನೋವು ಬರಬಹುದು. ಈಗ ಯೂರಿನ್ ಊರಿಗೆ ನೀವು ಏನ್ ಹೇಳ್ತಾ ಇದ್ದೀರಿ ಅದಕ್ಕೆ ನಿಮ್ಮನ್ನು ನೋಡಿ ನಿಮ್ಗೆ ಸಲಹೆ ಕೊಡಬೇಕಾಗ್ತದೆ. ಯೂರಿನ್ ಉರಿ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ, ಅಂದ್ರೆ ಇನ್ಫೆಕ್ಷನ್ ಆಗಿದ್ರೆ ಬರಬಹುದು. ಹಾಗೆ ಸ್ಟಾರ್ಟಿಂಗ್ ಅದೇ ನಿಮ್ಮನ್ನು ಅದಕ್ಕೆ ಏನು ಕಾರಣ ಅಂತ ಅದು ಫೋನ್ ಅಲ್ಲಿ ಹೇಳಲಿಕ್ಕೆ ಸರಿಯಾಗುದಿಲ್ಲ, ನಿಮ್ಮನ್ನು ನೋಡಿ ಹೇಳ್ಬೇಕಾಗ್ತದೆ. ಹೌದು, ಆದಷ್ಟು ಬೇಗ ಡಾಕ್ಟರ್ ನ ಭೇಟಿ ಆಗುದು ಒಳ್ಳೇದು. ನೀವು ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ ಡಾಕ್ಟರ್, ನಾವು ಇದು ಚೇತರಿಕೆ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ಹೇಳಿದಾಗೆ 1-2% ಜನರು ಮಾತ್ರ ಕಡಿಮೆ. ಓಕೆ,
ಚೇತರಿಕೆ ಆಗುವಂತದ್ದು ಅಂತ ಹೇಳ್ತಿದ್ರೆ ಡಾಕ್ಟರ್, ಮತ್ತೆ ಇನ್ನು ಸಂಪೂರ್ಣವಾಗಿ ಅವರು ಅಂದ್ರೆ ರಿಕವರಿ ಆಗ್ಲಿಕ್ಕೆ ಒಂದು ಎಷ್ಟು ಟೈಮ್ ತಗೊಳ್ತಾರೆ ಅಂತ? ಅದೇ ಈಗ ರಿಕವರಿ ಆದ ಅಂದ್ರೆ ಜನರಲಿ ಹೆಚ್ಚಿನ ಜನರಲ್ಲಿ ರಿಕವರಿ ಅಂತ ಹೇಳಿದ್ರೆ ನಾನು ಯಾವಾಗ ನಡೀತೇನೆ ಅದು ಕ್ವಶನ್, ನಾನು ಯಾವಾಗ ನಡೀತೇನೆ ಅಂತ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡೋದು ಕಷ್ಟ. ಯಾವಾಗ ಎಷ್ಟು ದಿನ ಆಗ್ತದೆ ಅದು ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಂದು ವರ್ಷ ಆಗ್ತದ, ಎರಡು ವರ್ಷ ಆಗ್ತದ, ಮೂರು ವರ್ಷ ಆಗ್ತದ. ಕೆಲವರಿಗೆ ಸೊ ಫಸ್ಟ್ 6 ತಿಂಗಳಲ್ಲಿ ಒಂದು 50-60% ಇಂಪ್ರೂವ್ಮೆಂಟ್ ಬರ್ಬೋದು, ಕೆಲವರಿಗೆ ಬರದೇ ಇರ್ಬೋದು. ಸೊ ಎಲ್ಲರೂ ಬೇರೆ ಬೇರೆ ಇದ್ದ ಹಾಗೆ, ಅದು ಒಬ್ಬೊಬ್ಬರಿಗೆ ಸ್ಪೈನಲ್ ಕಾರ್ಡ್ ಎಲ್ಲರಲ್ಲಿ ಇದೆ, ಆದರೂ ಸಹ ಅದು ಎಲ್ಲರಿಗೆ ರಿಕವರಿ ಬರುವಾಗ ಎಲ್ರಿಗೂ ಬೇರೆ ಬೇರೆ ಥರ ಬರ್ತದೆ. ಅದು ಒಂದು ಫಸ್ಟ್ ನಿಮ್ಮ ಕ್ವಶನ್ಗೆ. ಇನ್ನೊಂದು, ರಿಕವರಿ ಅಂದರೆ ಹೇಗೆ, ನಿಮ್ಮ ನಿಮ್ಮ ಮನಸ್ಸಲ್ಲಿ ರಿಕವರಿ ಅಂದರೆ ಹೇಗೆ, ಬರೀ ನಡೆಯುವುದು ರಿಕವರಿಯಾ ಅಥವಾ ನೀವು ಕಾಲು ಕೆಲಸ ಮಾಡದಿದ್ರೂ ಸಹ ನಾನು ನನ್ನ ಕೆಲಸ ಸ್ವಂತ ಸ್ವಾವಲಂಬಿಕವಾಗಿ ನಾನು ಮಾಡ್ತೇನೆ ಅದು ರಿಕವರಿಯಾ, ಅದು ಇಂಪಾರ್ಟೆಂಟ್. ಸೊ ಕಾಲು ಸಹ ಇಲ್ಲದೆ ಇದ್ದರೆ, ಕೈ ಸಹ ಇಲ್ಲದೆ ಇದ್ದರೆ ಸಹ, ಶಕ್ತಿ ಇಲ್ಲದೆ ಇದ್ದರೆ ಸಹ, ನಮ್ಮ ಕೆಲಸ ಮಾಡುವಲ್ಲಿವರೆಗೆ ನಾವು ಟ್ರೈನಿಂಗ್ ಕೊಡ್ಬೋದು. ಈಗ ಮಲಮೂತ್ರದಕ್ಕೆ ಹೇಗೆ ಟ್ರೈನಿಂಗ್ ಮಾಡಬೇಕು, ಈಗ ಅವ್ರು ಹೇಳಿದ್ರು ನೋವು ಉಂಟು, ಈಗ ನೋವಿಗೆ ಏನು ಮೆಡಿಸಿನ್ಸ್ ಕೊಡ್ಬೋದು. ಸೊ ಪುನಶ್ಚೇತನ ಅನ್ನುವ ಅಂತ ಹೇಳಿದರೆ ನಮ್ಮದೊಂದು ಟೀಮ್ ಕೆಲಸ. ಈಗ ನಾವೊಂದು ವೈದ್ಯ, ಈಗ ನಮ್ಮೊಟ್ಟಿಗೆ ಆಕ್ಯುಪೇಷನಲ್ ಥೆರಪಿ ಅವರು ಇರ್ತಾರೆ. ಆಕ್ಯುಪೇಷನಲ್ ಥೆರಪಿ ಅವರು ಏನಂದರೆ, ಈಗ ನಿಮ್ಮ ಇರುವ ಶಕ್ತಿ ಹಿಡ್ಕೊಂಡು, ಈಗ ನಿಮ್ಮ ಏನು ಉಂಟು ನಿಮ್ಮಲ್ಲಿ ಈಗ, ಅದನ್ನು ಹಿಡ್ಕೊಂಡು ನಿಮ್ಮ ದೈನಂದಿನ ಕೆಲಸವನ್ನು ನೀವು ಹೇಗೆ ಮಾಡ್ಬೋದು. ಈಗ ಬೆಡ್ಡಲ್ಲಿ ನಾವು ಈಗ ಬೆಡ್ಡಿಂದ ಎದ್ದು ಬರುವುದು ನಾವು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡುವುದಿಲ್ಲ, ಆದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಬೆಡ್ಡಲ್ಲಿ ತಿರುಗುವುದು ಸಹ ತುಂಬ ಕಷ್ಟ. ಅದನ್ನು ಹೇಗೆ ಮಾಡೋದು, ಬಟ್ಟೆಯನ್ನು ಹೇಗೆ ಹಾಕ್ಕೊಳ್ಳೋದು, ಊಟವನ್ನು ಹೇಗೆ ಮಾಡೋದು, ಅದೆಲ್ಲ ಹೇಳಿಕೊಡೋದು ಆಕ್ಯುಪೇಷನಲ್ ಥೆರಪಿಯವರು. ಈಗ ಇರುವ ಮಾಂಸಖಂಡಗಳಿಗೆ ಶಕ್ತಿಯನ್ನು ಹೇಗೆ ತುಂಬುವುದು, ಮತ್ತೆ ಏನಾಗ್ತದೆ ಅಂದರೆ ಕಾಲು ಕೈಯಲ್ಲಿ ಶಕ್ತಿ ಇಲ್ಲದೆ ಇರುವಾಗ ಕೆಲವರಿಗೆ ತುಂಬ ಟೈಟ್ನೆಸ್ ಅಂತ ಹೇಳ್ತವೆ, ಸ್ಪಾಸ್ಟಿಸಿಟಿ ಅಂತ ಹೇಳ್ತೇವೆ, ಅದು ಬರ್ತದೆ. ಅದನ್ನು ಹೇಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ವ್ಯಾಯಾಮಗಳಿಂದ, ಅದು ಫಿಸಿಯೋಥೆರಪಿ ಅವರು ಮಾಡಿಕೊಡ್ತಾರೆ. ಹಾಗೆ ಸೋಷಲ್ ವರ್ಕರ್ಸ್ ಇರ್ತಾರೆ. ಸೋಷಲ್ ವರ್ಕರ್ಸ್ ಅಂದರೆ ಹೇಗೆ ಅಂದರೆ, ಈಗ ಇದಾದಮೇಲೆ ಇವರಿಗೀಗ ದಿವ್ಯಾಂಗ್ಜನ್ ಅಂತ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಟರ್ಮ್ ಪ್ರಕಾರ. ಅದು ಮುಂಚೆ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತಾ ಇದ್ರು, ಈಗ ಡಿಸೇಬಲ್ಡ್ ಅಂತ ಹೇಳ್ತಾರೆ. ಅದರಿಂದ ಅದು ಅವರನ್ನು ಹೇಗೆ ನೆಕ್ಸ್ಟ್ ಅವರನ್ನು ಅವರ ಸೊಸೈಟಿಗೆ ಹೇಗೆ ನೆಕ್ಸ್ಟ್ ಸೇರಿಸುವುದು, ಈಗ ಮುಂಚೆ ಹೇಗೆ ಕೆಲಸ ಮಾಡ್ತಾ ಇದ್ರು, ಅವರ ಮಿತ್ರರೊಂದಿಗೆ ಬೆಳೀತಾ ಇದ್ರು, ಹೊರಗಡೆ ಹೋಗಿ ಮನೆಗೆ ಒಂದು ಸ್ವಲ್ಪ ದುಡ್ಡು ತರುವುದು, ಮನೆಯನ್ನು ನೋಡ್ಕೊಳ್ಳೋದು, ಅದನ್ನೆಲ್ಲ ಹೇಗೆ ಮಾಡುವುದು, ಅದು ಸೋಷಲ್ ವರ್ಕರ್ ಅವರು ಹೆಲ್ಪ್ ಮಾಡ್ತಾರೆ. ಅವರಿಗೆ ಕೆಲವರಿಗೆ ತುಂಬ ಜನರಿಗೆ ಮಾನಸಿಕ ಖಿನ್ನತೆ ಇರ್ತದೆ, ಅದನ್ನು ಹೇಗೆ ಇದು ಮಾಡುವುದನ್ನು ಸೈಕಾಲಜಿಸ್ಟ್ ಅವರು ಹೆಲ್ಪ್ ಮಾಡ್ತಾರೆ. ಅದಲ್ಲದೆ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಬರ್ಬೋದು, ಕೆಲವರಿಗೆ ಮೂತ್ರದಲ್ಲಿ ಕಲ್ಲಾಗ್ಬೋದು, ಕೆಲವರಿಗೆ ನಾನು ಹೇಳಿದಾಗ ಕಾಲಲ್ಲಿ ರಕ್ತ ಕಟ್ಟಿರ್ಬೋದು, ಕೆಲವರಿಗೆ ಬೇರೆ ಪ್ರಾಬ್ಲಮ್ ತೊಂದರೆಗಳು ಬರ್ಬೋದು. ಅದನ್ನ ಹೆಲ್ಪ್ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ವೈದ್ಯರು ಇದ್ದಾರೆ, ಮೂಳೆ ತಜ್ಞರು ಇರ್ಬೋದು ಅಥವಾ ಸರ್ಜರಿ ಅವರು ಇರ್ಬೋದು, ಜನರಲ್ ಸರ್ಜರಿ ಅವರು ಇರ್ಬೋದು. ಹಾಗೆ ಅವರೆಲ್ಲ ನಾವೊಂದು ಟೀಮ್ ಆಗಿ ಕೆಲಸ ಮಾಡ್ತೀರಾ. ಹಾಗೆ ಡಾಕ್ಟರ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕೃಷ್ಣ ಭಟ್ ಅಂತ ಮ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ ಕೃಷ್ಣ ಭಟ್ ಅವರೇ. ನಮಸ್ತೆ, ನಾನು ಕೃಷ್ಣ ಭಟ್ ಅಂತ ಹೇಳಿ ಕೆ ಎಚ್ ಬಿ ಕಾಲೋನಿ ಬಂದಿಲ್ ಮಂಗಳೂರಿಂದ. ಓಕೆ ಸರ್, ಹೇಳಿ. ನಾನು ಒಂದು ಜನರಲ್ ಅವ್ರ ಹತ್ರ ಬಹಳ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ, ಬಹಳ ತುಂಬಾ ವಂದನೆಗಳು. ಓಕೆ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ವಯಸ್ಸಾದವರಲ್ಲಿ ಹೆಚ್ಚಾಗಿ ಅವರು ಹೆಚ್ಚಾಗಿ ಬಿದ್ದು ಈ ಬೆನ್ನು ಹುರಿಯ ಅಪಘಾತಕ್ಕೆ ಹೆಚ್ಚಿನವರು ಈಗ ಈಡಾಗ್ತಾ ಇದ್ದಾರೆ. ಇದನ್ನು ತಪ್ಪಿಸಲು ಏನು ಉಪಾಯ ತಕ್ಕೊಳ್ಬಹುದು, ಮತ್ತೆ ಇದಕ್ಕೆ ಕಾರಣಗಳೇನು ಹೆಚ್ಚಾಗಿ ಅವರ ಕಂಡು ಬರ್ತಾ ಇದೆ, ಇದನ್ನು ಯಾವ ರೀತಿ ಪರಿಹರಿಸಬಹುದು? ಓಕೆ, ವಂದನೆಗಳು. ಓಕೆ ಸರ್, ಅವರು ಆನ್ಸರ್ ಕೊಡ್ತಾರೆ ಸರ್, ಕೇಳಿಸ್ಕೊಳ್ಳಿ. ನಮಸ್ಕಾರ ಸರ್, ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸೊ ನೀವು ಹೇಳಿದಾಗೆ ಹೌದು, ಈಗ ವಯಸ್ಸಾದವರಲ್ಲಿ ಬಿದ್ದು ಬೆನ್ನುಮೂಳೆ ಅಪಘಾತ ಆಗೋದನ್ನು ತುಂಬಾ ಕಾಣ್ತಾ ಇದ್ದೇವೆ. ಸೊ ಏನಾಗ್ತದೆ ಅಂದ್ರೆ, ವಯಸ್ಸಾಗ್ತಾ ಆಗ್ತಾ ಒಂದು ನಮ್ಮ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ಮಾಂಸಖಂಡಗಳಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ಹಾಗೆ ಮಿದುಳಲ್ಲಿ ಸಹ ಕೆಲವು ಚೇಂಜಸ್ ನಾವು ನೋಡ್ತೇವೆ. ಅದರಿಂದಾಗಿ ಬ್ಯಾಲೆನ್ಸ್ ತೊಂದರೆಗಳಿರ್ತದೆ, ಮತ್ತೆ ನಮ್ಮ ಏನು ಕಣ್ಣು ನೋಡೋದು ಅದರದ್ದು ಕ್ಷಮತೆ ಕಡಿಮೆ ಆಗ್ತದೆ, ಹಾಗೆ ಕಿವಿದು, ಸೊ ಕಿವಿದೆಲ್ಲ ಸೇರಿ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರ್ತದೆ. ಕೆಲವರಿಗೆ ವಯಸ್ಸಿಂದಾಗಿ ಕೈಯಲ್ಲಿ ಶಕ್ತಿ ಕಡಿಮೆ ಆಗ್ಬೋದು, ಕಾಲಲ್ಲಿ ಶಕ್ತಿ ಕಡಿಮೆ ಆಗಿರ್ಬೋದು, ಕೆಲವರಿಗೆ ಮಂಡಿ ನೋವು ಕಾಣಿಸಿರ್ಬೋದು. ಸೊ ಅದರಿಂದ ಏನಾಗ್ತದೆ, ಅವರು ಬಾತ್ರೂಮಿಗೆ ಹೆಚ್ಚಿನವರು ಬಾತ್ರೂಮಿಗೆ ಹೋಗುವಾಗ, ಇಲ್ಲದಿದ್ರೆ ಬೆಡ್ಡಿಂದ ಏಳುವಾಗ ತಲೆ ಸುತ್ತಿ ಬೀಳುವುದು, ಇಲ್ಲ ಬಾತ್ರೂಮಲ್ಲಿ ಜಾರಿ ಬೀಳುವುದು, ಹೀಗೆಲ್ಲ ಆಗ್ತದೆ. ಸೊ ಇದನ್ನು ಹೇಗೆ ತಡೆಗಟ್ಕೊಳ್ಬೇಕು ಅಂತ ಹೇಳಿದರೆ, ಫಸ್ಟು ಒಂದು ಏನಂದರೆ, ಅವರಿಗೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಗಳಿದ್ದರೆ, ಈಗ ಬಿ ಪಿ ಆಗಿರ್ಬೋದು ಇಲ್ಲ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಅದನ್ನು ಕರೆಕ್ಟಾಗಿ ವೈದ್ಯರಿಂದ ಚಿಕಿತ್ಸೆ ಪಡಬೇಕು.
ಮತ್ತೆ ಮನೆಗಳಲ್ಲಿ ಕೆಲವು ಮಾಡಿಫಿಕೇಶನ್ಸ್ ಮಾಡಬೇಕು ಮನೆಗಳಲ್ಲಿ. ಹೇಗೆ ಅಂದರೆ ಈಗ ಬಾತ್ರೂಮಲ್ಲಿ ಆ್ಯಂಟಿ ಸ್ಲಿಪ್ ಟೈಲ್ಸ್ ಅಂತ ಹೇಳ್ತೇವೆ, ಇಲ್ಲ ಆ್ಯಂಟಿ ಸ್ಲಿಪ್ ಮ್ಯಾಟ್ ಅಂತ ಹೇಳ್ತೇವೆ, ಅಂದರೆ ನೀರು ಬಿದ್ದರೂ ಸಹ ಕಾಲು ಜಾರೋದಿಲ್ಲ. ಮತ್ತು ಬಾತ್ರೂಮಲ್ಲಿ ಗ್ರ್ಯಾಬ್ ಬಾರ್ಸ್ ಅಂತ ಹೇಳ್ತೇವೆ. ಈಗ ಹೆಚ್ಚಿನವರು ವಯಸ್ಸವರಿಗೆ ಏನಾಗ್ತದೆ, ಕೂತ್ಕೊಂಡು ಏಳಲಿಕ್ಕೆ ಆಗೋದಿಲ್ಲ, ಹಾಗೆ ಸೈಡಲ್ಲಿ ಗ್ರ್ಯಾಬ್ ಬಾರ್ ಅಂತ ಹೇಳಿ ಹಾಕ್ಬೋದು. ಇಲ್ಲದ್ರೆ ಮೇಲಿಂದ ಬಳ್ಳಿಗಳನ್ನು ಕೆಳಗಿಳಿಸಿ ಅವರನ್ನು ಹಿಡಿದು ಏಳುವ ಹಾಗೆ ಮಾಡ್ಬೋದು. ಮತ್ತು ರಾತ್ರಿ ಹೊತ್ತಲ್ಲಿ ಯಾವಾಗಲೂ ಮನೆಯಲ್ಲಿ ಸ್ವಲ್ಪ ಬೆಳಕಿರಬೇಕು ವಯಸ್ಸಾದವರು ಇರುವಾಗ. ಇನ್ನೊಂದು ಏನಂತ ಹೇಳಿದರೆ, ಬಾತ್ರೂಮ್ ಮತ್ತು ಟಾಯ್ಲೆಟ್ ಅವರ ರೂಮಲ್ಲಿ ಇದ್ದರೆ ಒಳ್ಳೆಯದು, ಹೊರಗಡೆ ಮನೆ ಹೊರಗಡೆ. ಅಂದರೆ ಹೆಚ್ಚಿನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆಗಳೇ ಹೊರಗಡೆ ಇರ್ತವೆ, ಸೊ ಅದನ್ನು ಒಳಗಡೆ ಮಾಡಿದರೆ ಒಳ್ಳೆಯದು. ಮತ್ತು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗುವಾಗ ಏನು ನಮ್ಮ ಇದಿರ್ತದೆ ಹಾಸ್ಟೆಲ್ ಇರ್ತದೆ, ಅದನ್ನು ತೆಗೆಸಿದ್ರೆ ಒಳ್ಳೆಯದು. ಮತ್ತು ಮನೆಯಲ್ಲಿ ಯಾವಾಗಲೂ ಸಹ ಒಂದು ಎಮರ್ಜೆನ್ಸಿ ಬಟನ್, ಎಮರ್ಜೆನ್ಸಿ ಬಟನ್ ಅಂತ ಹೇಳಿದರೆ ಎಲ್ಲಿ ನಮ್ಮ ವಯಸ್ಸಾದವರಿಗೆ, ನಮ್ಮ ತಂದೆ ತಾಯಿ ಇರಲಿ ಅಜ್ಜ ಅಜ್ಜಿ ಇರಲಿ ಎಲ್ಲಿ ಹೋಗ್ತಾರೆ ಅಲ್ಲಿ ಅವರಿಗೆ ಎಟುಕುವಂಥ ಜಾಗೆಯಲ್ಲಿ ಒಂದು ಬಟನ್ ಇಟ್ಟರೆ, ಅವರಿಗೆ ಕಾಣಿಸುವ ಹಾಗೆ ಬಟನ್ ಇಟ್ಟರೆ, ಆ ಬಟನ್ ಒತ್ತಿದರೆ ಒಂದು ಅಲಾರಾಮ್ ಬರುವ ಹಾಗೆ, ಅಂದರೆ ಸುತ್ತಮುತ್ತಲಿರುವವರಿಗೆ ಮನೆಯವರಿಗೆ ಗೊತ್ತಾಗುವವರಿಗೆ ಒಂದು ಬಟನ್ ಇಟ್ಟರೆ ಅವರಿಗೇನಾದರೂ ಬಿದ್ದರೆ ಹಾಗೇನಾದರೂ ಆದರೆ ಅದು ಒಂದು ಒತ್ತಿ ಮಾಡ್ಬೋದು. ಇಲ್ಲದೇ ಇದ್ರೆ ಮನೆಯಲ್ಲಿ ಒಂದು ಕ್ಯಾಮರಾ, ಅವರ ಪ್ರೈವಸಿಗೆ ಧಕ್ಕೆ ಆಗದಂತೆ ಒಂದು ಕ್ಯಾಮರಾ ಹಾಕಿದರೆ ಅವರು ಯಾರು ಮನೆಯಲ್ಲಿ ಬೇರೆ ಮಕ್ಕಳು ಇರ್ಬೋದು ಯಾರು ಇರ್ಬೋದು ಅವ್ರು ನೋಡಿ ಹಾಗೆ ಮಾಡಬಹುದು. ಓಕೆ, ತುಂಬಾ ಒಳ್ಳೆ ಪ್ರಶ್ನೆಯನ್ನ ಸಹ ಕೇಳಿದ್ರು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಇನ್ನು ಇಂತಹ ಒಂದು ಪ್ರಾಬ್ಲಮ್ ಚಿಕ್ಕ ಮಕ್ಕಳಲ್ಲಿ ಏನಾದ್ರೂ ಸಪೋಸ್ ಕಂಡು ಬಂದ್ರೆ ಡಾಕ್ಟರ್, ಅಂದ್ರೆ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇರ್ತದೆ, ಅವ್ರು ಹೇಗೆ ಗುಣಮುಖರಾಗಬಹುದು ಅಂತ? ಚಿಕ್ಕ ಮಕ್ಕಳಲ್ಲಿ ಸಹ ಈ ತರ ಪ್ರಾಬ್ಲಮ್ ತೊಂದರೆಗಳು ಕಾಣಬಹುದು. ಚಿಕ್ಕ ಮಕ್ಕಳಲ್ಲಿ ಮೆನಿಂಜೋಮೈಲೋಸೀಲ್ ಅಂತ ಹೇಳ್ತೇವೆ, ಅಥವಾ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ಸ್ಪೈನಲ್ ಕಾರ್ಡ್ಗಳಲ್ಲಿ ಹುಟ್ಟುವಾಗಲೇ ತೊಂದರೆ ಇರ್ಬೋದು. ಸೊ ಅದರಿಂದ ಈ ತರ ಪ್ರಾಬ್ಲಮ್ ತೊಂದರೆಗಳು ಕಾಣಬಹುದು, ಅಥವಾ ಅವರಿಗೂ ಸಹ ಅಪಘಾತ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರ್ಬೋದು. ಇವರಿಗೆ ಸಹ ಮಕ್ಕಳಲ್ಲಿ ಏನಾಗ್ತದೆ ಅಂದರೆ, ಮಕ್ಕಳಲ್ಲಿ ಸಹ ಟ್ರೈನಿಂಗ್ ಸ್ವಲ್ಪ ಚೇಂಜ್ ಆಗ್ತದೆ. ಈಗ ಪುನಶ್ಚೇತನಕ್ಕೆ ಏನು ಟ್ರೈನಿಂಗ್ ಇರ್ತದೆ ಅದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಅದರಲ್ಲಿ ಅಪ್ಪ ಅಮ್ಮನಿಗೆ ಟ್ರೈನಿಂಗ್ ಫಸ್ಟ್ ಸ್ಟಾರ್ಟ್ ಆಗ್ತದೆ, ಮಕ್ಕಳಿಗೆ ಒಂದು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುವಲ್ಲವರೆಗೆ, ಮತ್ತೆ ಮಕ್ಕಳಿಗೆ ದೊಡ್ಡವರ ಹಾಗೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವರಿಗೆ ಸಹ ಟ್ರೈನಿಂಗ್ ಬೇಕಾಗ್ತದೆ. ಓಕೆ ಡಾಕ್ಟರ್, ಅವರು ಕಾಲರ್ ರೆಡಿ ಇದ್ದಾರೆ, ರಾಯನ್ ಫರ್ನಾಂಡಿಸ್ ಅಂತ ಹೇಳಿ ಉಡುಪಿಯಿಂದ ಕರೆ ಮಾಡ್ತಿದ್ದಾರೆ. ಹಲೋ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಹತ್ರ? ಓಕೆ ಡಾಕ್ಟರ್, ನಮಸ್ತೆ. ನಮಸ್ತೆ ರಾಯನ್. ನಾನು ರಾಯನ್ ಫರ್ನಾಂಡಿಸ್ ಅಂತ ಉಡುಪಿಯಿಂದ. ಓಕೆ ಸರ್, ಹೇಳಿ. ಫಸ್ಟ್ ಆಫ್ ಆಲ್ ನಾನು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ ಹಾಗೂ ಡಾಕ್ಟರ್ ರಂಜನ್ ಎಸ್ ಎಸ್ ಹಾಗೂ ದೈಜಿವರ್ಲ್ಡ್ ಟೀಮ್ಗೆ ಅಭಿನಂದನೆ ಹಾಗೂ ಕೃತಜ್ಞತ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಕೂಡ 13 ವರ್ಷದಿಂದ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ನಿಂದ ಬಳಲ್ತಾ ಇದ್ದೀನಿ. ಈ ಒಂದು ಒಳ್ಳೆಯ ಪ್ರೋಗ್ರಾಮ್ ಅನ್ನು ನೀವು ನಡೆಸಿಕೊಳ್ತಾ ಇದ್ದೀರಾ ಮೊತ್ತ ಮೊದಲನೇದಾಗಿ. ಅಂಡ್ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ಕೂಡ ಈ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದ್ರಿಂದ ತುಂಬಾ ಮಂದಿಯ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ಪರ್ಸನ್ಸ್ ಗಳು ಕೇಳ್ತಾರೆ. ಇವಾಗ ಸ್ಟೆಮ್ ಸೆಲ್ ಥೆರಪಿ ಅಂತ ಒಂದಿದೆ, ಆ ಸ್ಟೆಮ್ ಸೆಲ್ ಥೆರಪಿಯಿಂದ ಏನಾದರೂ ಪ್ರಯೋಜನ ಕಂಡುಕೊಳ್ಬಹುದಾ ಅಂತ ಹೇಳ್ಕೊಂಡು ತುಂಬಾ ಮಂದಿ ಹಣವನ್ನು ಕೂಡ ಅದರ ಮೇಲೆ ವಿನಿಯೋಗಿಸ್ತಿದ್ದಾರೆ. ಸೊ ಇದರ ಬಗ್ಗೆ ನಮ್ಮ ಡಾಕ್ಟರ್ ನ ಒಪಿನಿಯನ್ ಏನಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಖಂಡಿತ ಇದಕ್ಕೆ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಆಕ್ಚುಲಿ ಒಂದು ಒಳ್ಳೆ ಪ್ರಶ್ನೆ. ಸ್ಟೆಮ್ ಸೆಲ್ ಥೆರಪಿ ಸುಮಾರು ವರ್ಷದಿಂದ ನಡೀತಾ ಉಂಟು, ಆದರೆ ಸ್ಟೆಮ್ ಸೆಲ್ ಥೆರಪಿಯಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ರಿಕವರಿ ಇಲ್ಲಿವರೆಗೆ ಪ್ರೂವನ್ ಅಲ್ಲ. ಕೆಲವು ಕೇಸ್ ರಿಪೋರ್ಟ್ ಅಂತ ಹೇಳ್ತೇವೆ, ಎಲ್ಲಿಯೋ ಒಂದು ಕಡೆ ಒಂದು ಎರಡು ಹೀಗೆ ಆಗಿರೋದು, ಅದಾಗಿದೆ ಅಷ್ಟೇ. ಪೋಲೆಂಡಲ್ಲಿ ಒಂದಾಗಿದೆ, ಹಾಗೆ ಬೇರೆ ಬೇರೆ ಕಡೆ ಒಂದೊಂದು ಆಗಿದೆ. ಬಟ್ ಅದಕ್ಕೆ ಖಾತ್ರಿಪಡಿಸಿ ಸ್ಟೆಮ್ ಸೆಲ್ ಥೆರಪಿಯಿಂದ ಟ್ರೀಟ್ಮೆಂಟ್ ಆಗುವುದಿಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿಗೆ, ಇಲ್ಲಿವರೆಗೆ ಆಗುವುದಿಲ್ಲ. ನನಗೆ ತಿಳಿದಿರೋ ಹಾಗೆ ಇಲ್ಲಿವರೆಗೆ ಇಲ್ಲ. ತುಂಬಾ ಜನ ಈಗ ಭಾರತದಲ್ಲಿ ಸಹ ತುಂಬಾ ಸೆಂಟರ್ಗಳು ಸ್ಟೆಮ್ ಸೆಲ್ ಥೆರಪಿ ಅಂತ ಮಾಡ್ತಾರೆ, ಆದರೆ ಆ ಸ್ಟೆಮ್ ಸೆಲ್ ಥೆರಪಿ ಸೆಂಟರ್ಗಳು ಹೆಚ್ಚಿನ ಸೆಂಟರ್ಗಳು ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ಅಥವಾ ಗೌರ್ಮೆಂಟ್ ಏನು ಓವರ್ಸಿ ಅಂತ ಹೇಳ್ತೇವೆ, ಅಂದರೆ ಗೌರ್ಮೆಂಟ್ ಅಪ್ರೂವ್ಡ್ ಸೆಂಟರ್ಸ್ ಅಲ್ಲ. ಸ್ಟೆಮ್ ಸೆಲ್ ಥೆರಪಿಯಿಂದ ನಿಜವಾಗಿ ಸಹ ಸ್ಪೈನಲ್ ಕಾರ್ಡ್ ಇಂಜುರಿಗೆ ಹೆಲ್ಪ್ ಆಗೋದಾದರೆ ಗೌರ್ಮೆಂಟೇ ಅದನ್ನು ಎಲ್ಲ ಜನರಿಗೆ ಹೇಳ್ತದೆ. ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿಯಿಂದ ನಮ್ಮ ದೇಶದ ಎಕಾನಮಿ ಅಂದರೆ ದೇಶದ ಏನು ದುಡ್ಡಿನ ಅರ್ಥವ್ಯವಸ್ಥೆಗೆ ಏನು ಹೇಳ್ತೇವೆ ಅದರಿಂದ ಎಷ್ಟು ತೊಂದರೆಗಳಾಗ್ತದೆ. ಸ್ಟೆಮ್ ಸೆಲ್ ಥೆರಪಿಯಿಂದ ಏನಾದರೂ ಹೆಲ್ಪ್ ಆಗೋದಾದರೆ ದೇಶಕ್ಕೂ ಸಹ ಹೆಲ್ಪ್ ಆಗ್ತದೆ. ಹಾಗೆ ಸ್ಟೆಮ್ ಸೆಲ್ ಥೆರಪಿ ಇಲ್ಲಿವರೆಗೆ ಅಪ್ರೂವ್ಡ್ ಇಲ್ಲ. ನಾನು ಏನು ಹೇಳೋದು ಅಂದರೆ, ಯಾರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಸ್ಟೆಮ್ ಸೆಲ್ ಥೆರಪಿಯಿಂದ ಈಗ ಸದ್ಯಕ್ಕೆ ಅಂತೂ ಯಾವ ತೊಂದರೆ ಯಾವ ಉಪಯೋಗ ಇಲ್ಲ.
ಯಾವ ಉಪಯೋಗ ಕೂಡ ಇಲ್ಲ. ಹಾಗೆ ಡಾಕ್ಟರ್, ಇನ್ನು ಈ ಸ್ಪೈನಲ್ ಕಾರ್ಡ್ ಇಂಜುರಿಗೆ ಏನಾದರೂ ಹೊಸ ಟ್ರೀಟ್ಮೆಂಟ್, ಹೊಸ ಚಿಕಿತ್ಸೆ ಏನಾದರೂ ಉಂಟಾ? ಸ್ಪೈನಲ್ ಕಾರ್ಡ್ ಇಂಜುರಿಗೆ ಬೇರೆ ಬೇರೆ ತರ ಹೊಸತು ಟ್ರೀಟ್ಮೆಂಟ್ಗಳು ರಿಸರ್ಚ್ ಪ್ರೊಸೆಸ್ ಅಲ್ಲಿ ಇದೆ. ಸ್ಪೈನಲ್ ಕಾರ್ಡ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೇವೆ, ಪಿಡ್ಯೂರಲ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೇವೆ, ಯಾಕಂದ್ರೆ ನೀವು ಸ್ಟೆಮ್ ಸೆಲ್ ಥೆರಪಿ ಹೇಳಿದ್ರಿ. ಹಾಗೆ ಬೇರೆ ಮತ್ತೆ ಬೇರೆ ಬೇರೆ ತರ ರಿಸರ್ಚ್ ಅಲ್ಲಿ ಇದೆ. ಬಟ್ ಆದರೆ ಅದು ಯಾವುದ್ರಿಂದಲೂ ಸಹ ಸ್ಪೈನಲ್ ಕಾರ್ಡ್ ಇಂಜುರಿ ರಿಕವರಿ ಆಗ್ತದೆ ಪೂರ್ತಿ ಅಂತ ಇನ್ನೂ ಖಾತ್ರಿ ಆಗಿಲ್ಲ. ಸೊ ಸದ್ಯಕ್ಕೆ ರಿಕವರಿಗೆ ಅಂತ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಓಕೆ, ಹಾಗಾದ್ರೆ ಈ ಸ್ಪೈನಲ್ ಕಾರ್ಡ್ ಇಂಜಿನಲ್ಲಿ ಇದು ಪುನಶ್ಚೇತನ ಅನ್ನೋದು ಹೇಗೆ ಸಹಾಯ ಮಾಡ್ತದೆ ಅಂತ ಈಗ ನಾನು ಒಂದು ಉದಾಹರಣೆ ಕೊಡೋದಾದ್ರೆ, ಸೊಂಟದಿಂದ ಕೆಳಗೆ ಬಲ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಮತ್ತು ಮಲೆಮೂತ್ರದಕ್ಕೆ ಕಂಟ್ರೋಲ್ ಇಲ್ಲದೆ ಇರೋರು, ಸ್ಪರ್ಶ ಜ್ಞಾನ ಇಲ್ಲದೆ ಇರೋರಿಗೆ ಫಸ್ಟಿಗೆ ಏನಾಗ್ತದೆ, ಈಗ ಮೂಳೆ ತಜ್ಞರು ಸ್ಪೈನಲ್ ಕಾರ್ಡ್ ಫ್ರ್ಯಾಕ್ಚರ್ ಏನಿರ್ತದೆ ಅದನ್ನು ಸರಿಪಡಿಸಿದ ಮೇಲೆ ಅವರಿಗೆ ನಾವು ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಏನು ತೊಂದರೆಗಳು ಬರ್ತದೆ ಅದನ್ನು ನಾವು ಹೇಳಿಕೊಡ್ತೇವೆ. ಅದನ್ನು ಹೇಗೆ ತಪ್ಪಿಸುವುದು ಅದು ನಾವು ಹೇಳಿಕೊಡ್ತೇವೆ. ಅದಾದ ಮೇಲೆ ಮೂತ್ರಕ್ಕೆ ಮೂತ್ರವನ್ನು ಹೇಗೆ ಮಾಡಬಹುದು, ಈಗ ನಾವು ಸ್ವಂತವಾಗಿ ನಾವೇ ಹೋಗಿ ಮಾಡ್ತೇವೆ, ಆದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಬೇರೆ ವಿಧಾನಗಳಿದೆ, ಅಂದರೆ ಕ್ಲೀನ್ ಇಂಟರ್ಮಿಟೆಂಟ್ ಕ್ಯಾಥೆಟರೈಸೇಷನ್ ಅಂತ ಹೇಳ್ತೇವೆ, CIC ಅಂತ. ಅದು ಪೇಷಂಟೇ ಸ್ವತಃ ಕ್ಯಾಥೆಟರನ್ನು ಹಾಕಿ ಮೂತ್ರವನ್ನು ತೆಗೆಯುವುದು, ಅದು ಟ್ರೈನಿಂಗ್ ನಾವು ಹೇಳಿಕೊಡ್ತೇವೆ. ಅದಲ್ಲದೆ ಮೋಷನಿಗೆ ಏನು ಮಾಡಬಹುದು ಅದು ಹೇಳಿಕೊಡ್ತೇವೆ. ಇಷ್ಟ ಆದ ನಂತರ ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದ ಮೇಲೆ ಒಬ್ಬರು ಪೇಷಂಟ್ ಬೆಡ್ಡಲ್ಲೇ ಮಲಗಿ ಅವರಿಗೆ ತಿರುಗ್ಲಿಕ್ಕೆ ಸಹ ಆಗೋದಿಲ್ಲ, ಕುತ್ಕೊಳ್ಳಿಕ್ಕೆ ಸಹ ಬ್ಯಾಲೆನ್ಸ್ ಇರೋದಿಲ್ಲ, ಮತ್ತು ಬೆಡ್ಡಲ್ಲಿ ಸಹ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಟ್ರೈನಿಂಗ್ ಶುರು ಮಾಡ್ತೇವೆ. ಫಸ್ಟ್ ಫಿಸಿಯೋಥೆರಪಿ ಅವರು ಅವರ ಕೈ ಉಂಟು, ಈಗ ಅವರ ಕೈ ಏನುಂಟು ಅವರ ಕಾಲಿನ ಕೆಲಸ ಮಾಡಬೇಕು ಅಲ್ವಾ. ಈಗ ಕಾಲಿಲ್ಲ, ಸೊ ಕೈಯನ್ನು ಬಲಪಡಿಸಬೇಕು, ಮತ್ತು ನಮ್ಮ ಬೆನ್ನು ಮೂಳೆ ಸುತ್ತಮುತ್ತ ಇರುವ ಮಾಂಸಖಂಡಗಳನ್ನು ಬಲಪಡಿಸಬೇಕು, ಅದನ್ನು ಫಿಸಿಯೋಥೆರಪಿ ಅವರು ಮಾಡ್ತಾರೆ. ಮತ್ತು ಆಕ್ಯುಪೇಷನಲ್ ಥೆರಪಿ ಅವರು ಏನು ಮಾಡ್ತಾರೆ, ಈ ಬಲವನ್ನು ಉಪಯೋಗಿಸಿ ಬೆಡ್ಡಲ್ಲಿ ಹೇಗೆ ಶಿಫ್ಟ್ ಮಾಡೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಬೆಡ್ಡಿಂದ ವೀಲ್ಚೇರಿಗೆ ಹೇಗೆ ಬರುವುದು ಅದು ಮಾಡ್ತಾರೆ. ಕೆಲವು ಮಂದಿಗಳಲ್ಲಿ ಕಾಲಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಶಕ್ತಿ ಇರ್ತದೆ ಅವರಿಗೆ, ಅಥವಾ ಸೊಂಟದಲ್ಲಿ ಸ್ವಲ್ಪ ಶಕ್ತಿ ಇರ್ತದೆ ಅವರಿಗೆ, ಕಾಲಿ ಕ್ಯಾಲಿಪರ್ಸ್ ಅಂತ ಹೇಳ್ತಾರೆ, ಅದು ಹಾಕಿ ನಿಂತ್ಕೊಳ್ಳಿಕ್ಕೆ ಅಥವಾ ಸ್ವಲ್ಪ ದೂರ ನಡೀಲಿಕ್ಕೆ ಟ್ರೈನಿಂಗ್ ಕೊಡ್ಬೋದು. ಅದನ್ನು ಫಿಸಿಯೋಥೆರಪಿ ಅವರು ಮತ್ತು ಆಕ್ಯುಪೇಷನಲ್ ಥೆರಪಿ ಅವರು ಮಾಡ್ತಾರೆ. ಯಾವ ಥರ ಕ್ಯಾಲಿಪರ್ಸ್ ಬೇಕು ಅಂತ ಹೇಳಿ ನಾವೊಂದು ಟೀಮ್ ಆಗಿ ಕೂತ್ಕೊಂಡು ಡಿಸೈಡ್ ಮಾಡ್ತೇವೆ. ಮತ್ತು ಇದಾದ ನಂತರ ವೀಲ್ಚೇರ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ, ಅಂದರೆ ವೀಲ್ಚೇರಲ್ಲಿ ಕೂತ್ಕೊಂಡು ಈಗ ನಾನು ಹೇಗೆ ನಡ್ಕೊಂಡು ಇಲ್ಲಿ ಮೂರನೇ ಮಹಡಿ ಹತ್ತಿ ಬಂದೆ. ಕಾಲರ್ ಇದ್ದಾರೆ, ಅವರ ಜೊತೆ ಮಾತಾಡಿ ಸರ್. ಮತ್ತೆ ಮಾತಾಡು ಡಾಕ್ಟರ್. ಹಲೋ ನಮಸ್ತೆ. ಹಲೋ ಹಲೋ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮ್ಮ ಕುಣಿಗಲ್ ತಾಲೂಕಿಂದ ಅಂಜಿನಪ್ಪ SN ಅಂತ ಕಾಲ್ ಮಾಡ್ತಾ ಇರೋದು. ಓಕೆ ಸರ್, ಹೇಳಿ. ಮೇಡಮ್ ಡಾಕ್ಟರ್ ಜೊತೆ ಮಾತಾಡ್ಬೇಕಾಯ್ತು, ಸ್ವಲ್ಪ ಒತ್ತಡ ಗಾಯದ ಬಗ್ಗೆ ನಿರ್ವಹಣೆ ಬಗ್ಗೆ ತಿಳ್ಕೋಬೇಕಾಯ್ತು ಮೇಡಮ್. ಖಂಡಿತ ಸರ್, ನಿಮ್ಮ ಪ್ರಶ್ನೆ ಕೇಳಿ ಅವ್ರ ಹತ್ರನೇ. ಓಕೆ ಓಕೆ ಮೇಡಮ್. ಹಲೋ ಹಲೋ ನಮಸ್ಕಾರ ಹೇಳಿ. ಹಲೋ ಹಲೋ ನಮಸ್ಕಾರ ಹೇಳಿ ಸರ್. ಹಲೋ ನಮಸ್ಕಾರ ಸರ್, ನನ್ನ ಹೆಸರು ಅಂಜಿನಪ್ಪ ಅಂತ ಸರ್. ಪ್ರೋಗ್ರಾಮ್ ನೋಡ್ಕೊಡ್ತಾ ಇದ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಜನಪ್ಪ ಅವರ. ಹಲೋ ಹಲೋ, ಥ್ಯಾಂಕ್ ಯು ಅಂಜನಪ್ಪ ಅಂಜನಪ್ಪ ಅವರ. ಸರ್ ಅದೇ ಈಗ ಗಾರಮ್ಗೆ ನಮ್ದು 7 ಇಯರ್ಸ್ ಆಗಿದೆ ಸ್ಪೈನಲ್ ಕಾರ್ಡ್ ಆಗಿ. ಬಟ್ ಗಾಯ ಆಗ್ಬಿಡುತ್ತೆ ಸರ್, ಗಾಯ ಆದ್ರೆ ಅದು 2 ಇಯರ್ಸ್ ಅವ್ರ 3 ಇಯರ್ಸ್ ಆದ್ರೂ ಕಂಪ್ಲೀಟ್ ಕ್ಲೀನಿಕ್ ವಾಸಿ ಆಗಲ್ಲ ಸರ್. ಏನ್ ಸರ್ ಇದು ಸಮಸ್ಯೆ, ಏನ್ ಪರಿಹಾರ ಸರ್ ಇದಕ್ಕೆ? ಓಕೆ ಹೇಳ್ತಾನೆ ಸರ್, ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಓಕೆ ಓಕೆ ಮೇಡಮ್. ಅದೇ ನಾನು ಆಲ್ರೆಡಿ ಮುಂದೆ ಹೇಳಿರುವ ಹಾಗೆ ಮುಂಚೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಸ್ಪರ್ಶ ಜ್ಞಾನ ಇಲ್ದಿರೋದ್ರಿಂದ ತುಂಬ ಹೊತ್ತು ಮಲಗಿ ಅಥವಾ ತುಂಬ ಹೊತ್ತು ಕೂತ್ಕೊಂಡಿರುವ ಚರ್ಮ ಏನಿರ್ತದೆ, ಈಗ ನಾನು ಕೂತ್ಕೊಂಡಿದ್ದೇನೆ, ಈಗ ನನ್ನ ತೊಡೆ ಕೆಳಭಾಗದ ಚರ್ಮದಲ್ಲಿ ಚರ್ಮಕ್ಕೆ ಏನು ರಕ್ತನಾಳಗಳಿರ್ತವೆ ಅದು ಒತ್ತಿರ್ತದೆ. ಸೊ ಹಾಗೆ ಅದಕ್ಕೆ ಅಲ್ಲಿರುವ ಚರ್ಮ ಮತ್ತು ಮಾಂಸಖಂಡಗಳಿಗೆ ರಕ್ತ ಸಂಚಾರ ಇರುವುದಿಲ್ಲ. ಆದರೆ ನನಗೆ ಸ್ಪರ್ಶ ಜ್ಞಾನ ಇರೋದ್ರಿಂದ ಏನಾಗ್ತದೆ ಅಂದರೆ ನನಗೆ ಅಲ್ಲಿ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋವಾಗಲಿಕ್ಕೆ ಶುರುವಾಗದಾಗ ನಾನು ಸ್ವಲ್ಪ ಹೀಗೆ ಪೊಸಿಷನನ್ನು ಚೇಂಜ್ ಮಾಡ್ತೇನೆ. ಆವಾಗ ಏನಾಗ್ತದೆ, ಪೊಸಿಷನ್ ಸ್ವಲ್ಪ ಚೇಂಜ್ ಮಾಡಿದಾಗ ರಕ್ತನಾಳಗಳು ಓಪನ್ ಆಗ್ತದೆ, ಓಪನ್ ಆಗಿ ರಕ್ತ ಸಂಚಾರ ಶುರು ಆಗ್ತದೆ. ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ರಕ್ತ ಸಂಚಾರ ಕಡಿಮೆ, ಈಗ ಪ್ರೆಷರ್ ಕೂತು ಕೂತು ಪ್ರೆಷರ್ ಆಗಿರೋದ್ರಿಂದ ರಕ್ತ ಸಂಚಾರ ಕಡಿಮೆ ಆಗ್ತದೆ. ಆವಾಗ ಏನಾಗ್ತದೆ, ರಕ್ತ ಸಂಚಾರ ಇರುವುದಿಲ್ಲ. ರಕ್ತ ಸಂಚಾರ ಇಲ್ಲದೆ ಇದ್ದರೆ ಅಲ್ಲಿರುವ ಚರ್ಮ
ಸಾಯ್ಲಿಕ್ಕೆ ಶುರು ಆಗ್ತದೆ. ಆವಾಗ ಬೆಡ್ ಸೋರ್ ಅಂತ ಹೇಳ್ತಾರೆ ಅವ್ರು, ಏನು ಒತ್ತಡದ ಗಾಯ ಅಂತ ಹೇಳಿದ್ರು, ಅದು ಬೆಡ್ ಸೋರ್ ಅಂತ ಶುರು ಆಗ್ತದೆ. ಬೆಡ್ ಸೋರ್ ಎಲ್ಲಿ ಎಲ್ಲಿ ಆಗಬಹುದು ಅಂತ ಹೇಳಿದ್ರೆ, ಮಲಗಿದ್ದಾಗ ಇಲ್ಲಿ ತಲೆಯ ಹಿಂದಿರುವ ಭಾಗದಲ್ಲಿ, ಬೆನ್ನಲ್ಲಿ, ಮತ್ತೆ ಸೊಂಟದ ಕೆಳಗೆ, ಅದಲ್ಲದೆ ಸೊಂಟದ ಸೈಡ್ ಅಲ್ಲಿ ಅಂದ್ರೆ ಬಲಬದಿ ಅಥವಾ ಎಡಬದಿಯಲ್ಲಿ ತಿರುಗಿ ಮಲಗಿರುವಾಗ, ಅದಲ್ಲದೆ ನಮ್ಮ ಕಾಲು, ಕಾಲಿನ ಕೆಳಗಡೆ, ಅಲ್ಲಿ ಆಗುವ ಚಾನ್ಸಸ್ ಹೆಚ್ಚಿನ ಇರ್ತದೆ. ಸೊ ಫಸ್ಟ್ ಶುರು ಆಗೋದಕ್ಕಿಂತ ಮುಂಚೆ ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ, ಪ್ರತಿ 2 ಗಂಟೆಗೊಮ್ಮೆ ನಮ್ಮ ಮಲಗಿರುವ ಪೊಸಿಷನ್ ಚೇಂಜ್ ಮಾಡಬೇಕು. ಲೆಫ್ಟಲ್ಲಿ ಮಲಗಿದ್ರೆ ಒಂದು 2 ಗಂಟೆ ಆದಮೇಲೆ ರೈಟಲ್ಲಿ ಮಲಗಬೇಕು, ಸೀದಾ ಮಲಗಿದ್ರೆ ಕೌಚಿ ಮಲಗ್ಬೋದು. ಆದರೆ ಈ ಪ್ರಾಬ್ಲಮ್ ಆದರೆ ಅದರಲ್ಲಿ 4 ಸ್ಟೇಜ್ಗಳಿದೆ, Stage 1, Stage 2, Stage 3, Stage 4 ಅಂತ ಹೇಳಿ. Stage 1 ಮತ್ತು Stage 2 ಹೆಚ್ಚಿನ ಜನರಲ್ಲಿ ಅದಕ್ಕೆ ಒತ್ತಡ ತಪ್ಪಿಸಿದರೆ, ಇದಕ್ಕೆ ಮೆಡಿಕಲ್ ಟರ್ಮ್ಸಲ್ಲಿ ಪ್ರೆಷರ್ ಅಲ್ಸರ್ ಅಂತ ಹೇಳ್ತಾರೆ. ಪ್ರೆಷರ್ ಅಲ್ಸರ್ ಅಂದರೆ ಪ್ರೆಷರಿಂದ ಆಗುವ ಅಲ್ಸರ್. ಸೊ ಆ ಪ್ರೆಷರನ್ನು ತೆಗೆದ್ರೆ ಅಲ್ಸರ್ ಹೀಗೆ ಗುಣ ಆಗ್ತದೆ. Stage 3 ಮತ್ತು Stage 4 ಅವರಿಗೆ ಹೆಚ್ಚಿನ ಪೇಷಂಟ್ಗಳಿಗೆ ಆಪರೇಷನ್ ಬೇಕಾಗ್ತದೆ, ಪ್ಲಾಸ್ಟಿಕ್ ಸರ್ಜರಿ ಬೇಕಾಗ್ತದೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೂ ಸಹ ಮತ್ತೆ ಬರುವುದಿಲ್ಲ ಅಂತಿಲ್ಲ, ಯಾಕಂದರೆ ಮತ್ತೆ ಸಹ ಅವರು ಅದರಲ್ಲಿ ಕೂತ್ಕೊಂಡು ಅಥವಾ ಅದರ ಮೇಲೆ ಪ್ರೆಷರ್ ಹಾಕಿ ಕೂತ್ರೆ ಅದು ಮತ್ತೆ ವಾಪಸ್ ಬರ್ತದೆ. ಹಾಗೆ ಈಗ ನಿಮಗೆ ಒತ್ತಡದ ಗಾಯ ಇದ್ದರೆ ಅದರ ಮೇಲೆ ಪ್ರೆಷರ್ ಹಾಕಬೇಡಿ. ಈಗ ಕೂತ್ಕೊಂಡು ನೀವು ವೀಲ್ಚೇರ್ ಓಡಿಸ್ತಾ ಇದ್ರೆ ಅದಕ್ಕೆ ಪ್ರತಿ 1/2 ಗಂಟೆಗೆ ಒಂದ್ಸತಿ ಪುಷಪ್ ಅಂತ ಹೇಳಿ ಕೊಟ್ಟಿರ್ತಾರೆ ಅವರಿಗೆ, ಪುಷಪ್ ಮಾಡಲಿಕ್ಕೆ. ಈಗ ಪುಷಪ್, ಹೀಗೆ ಪುಷಪ್ ಮಾಡಿ ಸೊಂಟ ಮೇಲೆ ಎತ್ತುದು, ಅದನ್ನು ಮಾಡಬೇಕು ಪ್ರತಿ 1/2 ಗಂಟೆಗೊಮ್ಮೆ. ಆ ಗಾಯದೊಳಗಡೆ ಏನಾದರೂ ಕೀವ್ ಏನಾದರೂ ಬರ್ತಾ ಇದ್ರೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅವರೇ ಅಥವಾ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಥವಾ ಮೂಳೆ ಡಾಕ್ಟರ್ ಹತ್ರ ಹೋಗಿ ಮೂಳೆಗಳಿಗೆ ಏನಾದರೂ ಇನ್ಫೆಕ್ಷನ್ ತಲುಪಿದ್ಯಾ, ಅದರಿಂದ ಅದು ಗುಣ ಆಗ್ತಾ ಇಲ್ವಾ ಅಂತ ನೋಡಬೇಕಾಗ್ತದೆ. ಹಲೋ ಸರ್, ಕೇಳಿಸ್ಕೊಂಡ್ರಾ? ಸರ್ ಕೇಳಿಸ್ಕೊಂಡೆ. ದಯವಿಟ್ಟು ನಾನು ಇದರಿಂದ ನಾನು ತಿಳ್ಕೊಂಡಿದ್ದೇನು ಮೇಡಮ್, ದಯವಿಟ್ಟು ಸರ್ಕಾರ ಕಡೆಯಿಂದ ನನ್ನೊಂದು ಮನವಿ ಮೇಡಮ್, ಈ ಪ್ರತಿ ಒಂದು ಸ್ಪೈನಲ್ ಕಾರ್ಡ್ ಡಿಪಾರ್ಟ್ಮೆಂಟ್ ಕುಣಿಯುವ ತಾಲೂಕಿನಲ್ಲಿ ಯಾವುದೂ ಇಲ್ಲ ಮೇಡಮ್, ಡಾಕ್ಟರ್ಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ನಾನು ಮೊನ್ನೆ ಒಂದು UDID ಕಾರ್ಡಿಂಗ್ ಮಾಡ್ಸಕ್ ಹೋದಾಗ ನೋಡಿ ಕೇಳ್ತೀನಿ, ಒಬ್ರನ್ನ ಯೂರಿನ್ ಇನ್ಫೆಕ್ಷನ್ ಈ ತರ ಹಿಂಗಾಗಿದೆ ಸರ್, ಸ್ವಲ್ಪ ಚೆಕ್ ಮಾಡಿ ಅಂದ್ರೆ ನಮ್ಗೆ ಹಂಗಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತಾರೆ. ಮತ್ತೆ ಗಾಯದ ಹೊಚ್ಚು ಡ್ರೆಸ್ಸಿಂಗ್ ಮಾಡಿ ಅಂದ್ರೆ ನಮ್ಗೆ ಇದ್ರದ್ದು ಬೆಡ್ಸೋರ್ ಅಂದ್ರೆ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತಾರೆ. ಪ್ರತಿ ಒಂದ್ ತಾಲೂಕು ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಸಹ ಸ್ಪೈನಲ್ ಕಾರ್ಡ್ ಬಗ್ಗೆ ಐಡಿಯಾ ಅರಿವೇ ಇಲ್ಲ ಮೇಡಮ್. ಸ್ಪೈನಲ್ ಕಾರ್ಡ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಸ್ಪೈನಲ್ ಕಾರ್ಡ್ ವ್ಯಕ್ತಿ ಒಬ್ಬ ನರಕ ವೇದನೆ ಅನುಭವಿಸ್ತಾನೆ ಅಂದ್ರೆ ಮೇಡಮ್ 80% ಜನ ಕಡು ಬಡವರು ಮೇಡಮ್, 80% ಜನ ಕಡು ಬಡವರು. ಆ ಬಡವರುಗಳೇ ಕೆಲಸ ಮಾಡಕ್ ಹೋಗಿ ಮರ್ದಿಂ ಬಿದ್ದಿರ್ಬೋದು, ಎಲೆಕ್ಟ್ರಿಕಲ್ ಶಾಕ್ ಆಗಿರ್ಬಹುದು, ಗಾಡಿ ಆಕ್ಸಿಡೆಂಟ್ ಆಗಿರ್ಬಹುದು, ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ ಮೇಡಮ್, ಅಂತೆ ಅವ್ರಿಗೆ ಮಾತ್ರ ಸ್ಪೈನಲ್ ಕಾರ್ಡ್ ಆಗಿದೆ ಹೊರತು ಬೇರೆಯವ್ರಿಗೆ ಯಾರು ಆಗಿಲ್ಲ ಮೇಡಮ್. 80% ಜನ ನಾನು ಬೇಕಾದ್ರೆ ಎಲ್ಲಕ್ಕೂ ಸಾಕ್ಷಿ ಕೊಡ್ತೀನಿ ಮೇಡಮ್, 80% ಜನ ಕಡು ಬಡವರು ಇದಾರೆ. ಮನೆಯಿಂದ ಒಂದು ಹೊರಗಡೆ ಬರಕ್ ಆಯ್ತಾ ಇಲ್ಲ, ಮನೆಯಿಂದ ಒಂದು ಹಾಸ್ಪಿಟ್ಲ್ಗೂ ಅಥವಾ ಜ್ವರ ಬಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಅಂದ್ರು ಒಂದು ಆಟೋದಲ್ಲೋ ಅಥವಾ ಕಾರಲ್ಲೇ ಹೋಗ್ಬೇಕು ಅಂದ್ರು, ಇವ ಅದು ಒಬ್ರ ಜೊತೆಲಿ ಹೋಗ್ಬೇಕು, ಇಂಡಿಪೆಂಡೆಂಟ್ ಆಗಿ ಆ ವ್ಯಕ್ತಿ ಹೋಗಕ್ ಸಾಧ್ಯನೇ ಇಲ್ಲ. ಏನ್ ಮ್ಯಾಮ್, 80% ಸ್ಪೈನಲ್ ಕಾರ್ಡ್ ಎಷ್ಟು ಡಿಫಿಕಲ್ಟ್ ಅಂತ ಅಂದ್ರೆ ಎಲ್ಲಾ ಡಿಸಬಲ್ಗಿಂತ ವೆರಿ ಡಿಫಿಕಲ್ಟ್ ಮೇಡಮ್. ಒಂದು ಬಿಡ್ಸೋರ್ ಆದ್ರೆ 8 ವರ್ಷ 10 ವರ್ಷ 12 ವರ್ಷ ಟೈಮ್ ಹಿಡಿಯುತ್ತೆ ಮೇಡಮ್, ಅದು ವಾಸಿ ಆಗಲ್ಲ ಮೇಡಮ್. ಸರ್ ಹೇಳ್ದಂಗೆ ಅದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರನೇ ಫಸ್ಟ್ ಥರ್ಡ್ ಫೋರ್ತ್ ಸ್ಟೇಜ್ ಹೋದ್ರೆ ಪ್ಲಾಸ್ಟಿಕ್ ಸರ್ಜರಿ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಸರ್ಜರಿ ಒಬ್ಬ ವ್ಯಕ್ತಿ ಮಾಡ್ಕೋಬೇಕು ಅಂದ್ರು 30-50 ರೂಪಾಯಿ ಒಂದೊಂದು ಗಾಯಕ್ಕೆ ಆಗುತ್ತೆ ಮೇಡಮ್. ಒಬ್ಬೊಬ್ಬರಿಗೆ 4-5 ಗಾಯ ಆಗಿದೆ ಮೇಡಮ್, ಮಾಡ್ಕೋಬೇಕಾಗುತ್ತೆ. ಆ ವ್ಯಕ್ತಿ ಮನೆಯಿಂದ ಹೊರಗಡೆಗೆ ಹೋಗಿ ಒಂದು ಹಾಸ್ಪಿಟ್ಲ್ಗೆ 150 ರೂಪಾಯಿಗೆ ಒಂದು ಟ್ರೀಟ್ಮೆಂಟ್ ತಗೋಬರಕಾಗಲ್ಲ ಅಂದ್ರೆ ಅವನು 30-50 ರೂಪಾಯಿ ಕೊಟ್ಟು ಯಾವ ತರ ಟ್ರೀಟ್ಮೆಂಟ್ ಹೋದನು ಹೇಳಿ ಮೇಡಮ್ ನೀವು ಅಲ್ವಾ? ಇದು ಎಷ್ಟು ಡಿಫ್ರೆಂಟ್ ಮೇಡಮ್. ಯೂರಿನ್ ಗೊತ್ತಾಗಲ್ಲ ಮೇಡಮ್ ಅವ್ರಿಗೆ, ಮೋಷನ್ ಗೊತ್ತಾಗಲ್ಲ ಮೇಡಮ್. ಅವ್ರು ಒಬ್ಬ ವ್ಯಕ್ತಿ ಯೂರಿನ್ ಮೋಷನ್ ಎಲ್ಲಿ ನಾನು ಹೊರಗಡೆ ಹೋಗಿ ಎಲ್ಲಿ ಮಾಡ್ಕೊಬಿಟ್ಟು ಎಲ್ಲಿ ನಮ್ಗೆ ಲೀಕ್ ಔಟ್ ಆಗಿ ಹೋಯ್ತದೋ ಅಲ್ಲಿ ಹೋದ್ರೆ ನಮ್ಮ ಅನ್ನ ಮರದಿ ಏನೋಯ್ತದೆ ಅಂತ ಒಬ್ಬ ವ್ಯಕ್ತಿ ಮನೆಯಿಂದ ಹೇಳಿಕೆ ಹೊರಗಡೆ ಬರ್ತಾ ಇಲ್ಲ ಮೇಡಮ್. ಬೆಡ್ ಮೇಲೆ ಮನೆ ಕಬ್ತಾರೆ ಅವರು ಕೆಲವೊಬ್ರು. ಆ ಬೆಡ್ ಮೇಲೆ ಎಲ್ಲಾ ಬೆಡ್ ಮೇಲೆ ಮೇಡಮ್ ಯೂರಿಕೆಗೂ ಬೆಡ್ ಈ ಪುನರ್ಚೇತನ ಕೇಂದ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದು, ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೊಡಂಗೆ ಹೇಳ್ಕೊಡ್ತಾರೆ ಅಷ್ಟೇ ಹೊರತು ಯಾವುದೇ ರೀತಿ ಅವರು ಬದುಕಂಗೆ ಒಂದ್ ದಾರಿ ಇಲ್ಲ ಮೇಡಮ್. ಕುಣಿಗಲ್ ತಾಲ ಕೊಡ್ತೀನಿ ಮೇಡಮ್, ಹಾಸ್ಪಿಟಲ್ ಕೇಳ್ತೀನಿ ಯೂರಿನ್ ಇನ್ಫೆಕ್ಷನ್ ಸರ್ ಈ ತರ ನಂಗೆ 6 ಮಂತ್ ಒಂಥರ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಆದಾಗ ಬಾ ಅಂತಾನೆ ಆ ವ್ಯಕ್ತಿ ಡಾಕ್ಟ್ರು. ಅದು ಬರ್ದಂಗೆ ಮುಂಚೆ ಏನ್ ಮಾಡ್ಬೇಕು ಯಾವ ತರ ಇದ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಯೂರಿನ್ ಇನ್ಫೆಕ್ಷನ್ ಅಂತ ಬರಪ್ಪ ನಾನು ಚೆಕ್ ಮಾಡಿ ನಿಂಗೆ ಹೇಳ್ತೀನಿ ಅಂತಾರೆ. ಏನ್ ಮೇಡಮ್ ನಿಮ್ಮ ಸಮಸ್ಯೆನ ಈಗ ಹೇಳ್ಕೊಂಡಿದ್ದೀರಾ ಸರ್, ಏನೆಲ್ಲ ಒಂದ್ ಫೇಸ್ ಮಾಡ್ತಾರೆ ಬಡ ಜನರು ಅಂತ ಹೇಳಿ ಮೇಡಮ್. ಸಮಸ್ಯೆ ಎಷ್ಟು ಸಮಸ್ಯೆ ಇದೆ ನಾನು ಕೇಳಿ ಮೇಡಮ್, ಡಾಕ್ಟರ್ ಹೋಗ್ಬೇಕಾರೆ ಎಷ್ಟು ಸಮಸ್ಯೆ ಅಂದ್ರೆ ಮೇಡಮ್ ಸ್ಪಷ್ಟ ಜ್ಞಾನನೇ ಇಲ್ಲ ಮೇಡಮ್. ಅವ್ರಿಗೆ ಏನ್ ಕಡ್ಕೊಂಡ್ರು ಗೊತ್ತಾಗ ಮೇಡಮ್, ಆ ಪ್ಲೇಸ್ ಅಲ್ಲಿ ಸೊಂಟದಿಂಗ್ ಇಳಿಕೆ ಆಗಿರ್ಬೋದು. ಈಗ
ಇದು ಕ್ವಾರ್ಟರ್ ಫಿಸಿಯಾ ಮತ್ತೆ ಇತರು ಫಿಸಿಯಾ ಅದ್ರ ಬಗ್ಗೆ ಅವ್ರಿಗೆ ಅರಿವೆ ಇಲ್ಲ. ಡಾಕ್ಟರ್ಗಳ ಬಗ್ಗೆ ಆಯಾ ತಾಲೂಕು ಡಿಸ್ಟಿಕ್ ಅಲ್ಲಿ ನಾವ್ ಯಾವ ಡಾಕ್ಟರ್ ತಾವ್ ಟ್ರೀಟ್ಮೆಂಟ್ ಅಥವಾ ಬಿದ್ದಾಗ ಯಾವ ಟ್ರೀಟ್ಮೆಂಟ್ ಓದಿಸ್ತೀವಿ ಆ ಡಾಕ್ಟರ್ ತವೇ ನಾವು ಯಾವಾಗ ತೋರಿಸಬೇಕಾಗುತ್ತೆ. ಅದು ಅವ್ರು ಎಲ್ಲಿರ್ತಾರೆ ಬೆಂಗಳೂರಲ್ಲಿ ನಾವು ಎಲ್ಲಿ ಟ್ರೀಟ್ಮೆಂಟ್ ಹೊರಟಿರ್ತೀವಿ ಬೆಂಗಳೂರಲ್ಲಿ ತೊಗೊಂಡಿರ್ತೀವಿ ಕೆಲವೊಬ್ರು ಅವ್ರ ಡಿಸ್ಟಿಕ್ ಅಲ್ಲಿ ಹೋಗಿ ಬೇಕು ಆಲ್ಮೋಸ್ಟ್ ಅಲ್ಲ ಬೆಂಗಳೂರಲ್ಲಿ ತೊಗೊಂಡಿರ್ತಾರೆ ಆ ಡಾಕ್ಟರ್ ತಕ್ಕೆ ಹೋಗ್ಬೇಕು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ದು ಅಥವಾ ನಮ್ಮೂರಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲು ಅದು ಕುಣಿಗಲ್ ಹೋದ್ರೆ ಹಂಗಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಮೇಡಮ್. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ನಿಮ್ಮ ಎಲ್ಲ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ವಿ, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೊಂಡಿದ್ದೀರಾ ಸರ್, ಧನ್ಯವಾದಗಳು ಸರ್. ಓಕೆ ಸರ್, ನಾವು ಈ ಕರೆಗಿಂತ ಮುಂಚೆ ನಾವು ಇದು ಪುನಶ್ಚೇತನವನ್ನು ಹೇಗೆ ಸಹಾಯ ಮಾಡ್ತದೆ ಅಂತ ಮಾತಾಡ್ತಾ ಇದ್ವಿ ಸರ್, ಅದು ಕಂಟಿನ್ಯೂ ಮಾಡ್ಬೋದಾ? ಅದೇ ಈಗ ಅವ್ರು ಹೇಳಿದಾಗೆ ಫಸ್ಟ್ ಒತ್ತಡದ ಗಾಯ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಸೊ ಅದನ್ನು ಹೇಗೆ ನಾವು ಹೇಗೆ ಇದು ಮಾಡಬೇಕು ಅಂತ ಹೇಳಿಕೊಡ್ತೇವೆ. ಮಲ್ಲಮೂತ್ರದ್ದು ಹೇಳಿದ್ದಾನೆ ಮತ್ತೆ ಅದೇ ಈಗ ಒಬ್ಬರಿಗೆ ಕಾಲು ಇಲ್ಲದೆ ಇರುವಾಗ ಅವ್ರು ಹೇಗೆ ಮುಂದಿನ ಜೀವನವನ್ನು ನಡೆಸಬೇಕು, ಸ್ವಾವಲಂಬಿ ಆಗುವುದು ಹೇಗೆ, ಅದು ಟ್ರೈನಿಂಗ್ ನಾವು ಕೊಡ್ತೇವೆ. ಆಕ್ಯುಪೇಷನಲ್ ಥೆರಪಿ ಅವರು ವೀಲ್ ಚೇರ್ ಅಲ್ಲಿ ಹೇಗೆ ಓಡಾಡಬಹುದು, ವೀಲ್ ಚೇರ್ ಅಲ್ಲಿ ಈಗ ನಾನು ಹೇಗೆ ಮೂರನೇ ಮಾಡಿ ಹತ್ತಿ ಬಂದೆ, ನನಗೆ ಕಾಲಿದೆ ನಾನು ಹತ್ತಿ ಬಂದೆ ಅಥವಾ ಲಿಫ್ಟ್ ಅಲ್ಲಿ ಬಂದೆ, ಅದೇ ವೀಲ್ ಚೇರ್ ಅಲ್ಲಿ ಹೇಗೆ ಮಾಡುವುದು, ಹೇಗೆ ಹೋಗ್ಬೋದು, ಮೆಟ್ಲಿಂದ ಹೇಗೆ ಇಳಿಬಹುದು, ಅದೆಲ್ಲ ಆಕ್ಯುಪೇಷನಲ್ ಥೆರಪಿ ಅವರು ಹೇಳಿಕೊಡ್ತಾರೆ. ಹಾಗೆ ಅವರಿಗೆ ಮುಂದಿನ ಜೀವನಕ್ಕೆ ಏನ್ ಮಾಡ್ಬೇಕು, ಈಗ ಅವರು ಸರ್ ಹೇಳಿದಾಗೆ ಕೇಳಿದಾಗೆ ಮುಂದಿನ ಜೀವನಕ್ಕೆ ಏನ್ ಮಾಡ್ಬೇಕು, ಈಗ ಮರ ಹತ್ತುವವರು ಮತ್ತೆ ಮರ ಹತ್ತಲಿಕ್ಕೆ ಆಗುದಿಲ್ಲ, ಆದ್ರೆ ಕೂತ್ಕೊಂಡು ಇರುವಂತಹ ಕೆಲಸ ಮಾಡ್ಬೋದು, ಅಂದ್ರೆ ಒಂದು ಅಂಗಡಿ ಇಡ್ಬೋದು, ಗೌರ್ಮೆಂಟ್ ಇಂದ ಕೆಲವು ಲೋನ್ಗಳು ಸಿಗ್ತದೆ ಮತ್ತೆ ಕೆಲವು ಪರಿಹಾರಗಳು ಬರ್ತದೆ ಗೌರ್ಮೆಂಟ್ ಇಂದ, ಅದನ್ನೆಲ್ಲ ಹೇಗೆ ಪಡೆದುಕೊಳ್ಬೋದು ಅದನ್ನ ಸೋಷಿಯಲ್ ವರ್ಕರ್ ಅವರು ಹೇಳ್ತಾರೆ. ಹಾಗೆ ಅವರಿಗೆ ಸಹಾಯ ಮಾಡಿ ಕೊಡ್ತಾರೆ. ಇದು ಪುನಶ್ಚೇತನದ ಒಂದು ಸಣ್ಣ ಏನ್ ಮಾಡ್ತೇವೆ ನಾವು ಪುನಶ್ಚೇತನದಲ್ಲಿ. ಇಂತಹ ಒಂದು ತೊಂದರೆಗಳನ್ನು ನಾವು ಮನೆಯಲ್ಲಿ ಹೇಗೆ ಒಂದು ತಡೆಗಟ್ಟಬಹುದು, ಏನ್ ಮಾಡ್ಬೋದು ಮನೆಯಲ್ಲಿ? ಈಗ ನಾನು ಶುರು ಮಾಡೋದಾದ್ರೆ ಒತ್ತಡದ ಗಾಯದಿಂದ ಶುರು ಮಾಡ್ತೇನೆ. ಅದು ಹೆಚ್ಚಿನ ಅವ್ರು ಹೇಳಿದಾಗೆ ನಮ್ಮ ಮೊದಲನೇ ಈಗ ಮುಂಚೆ ಮಾಡಿರೋರು ಹೇಳಿದಾಗೆ ಹೆಚ್ಚಿನವರಿಗೆ ಒತ್ತಡದ ಗಾಯ ಇರ್ತದೆ. ಒತ್ತಡದ ಗಾಯ ಆಗುವನ್ನು ಹೇಗೆ ತಡೆಕೊಳ್ಬಹುದು, ಅದು ಪ್ರತಿ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಕರೆಂಟು ಸೌಲಭ್ಯ ಇದ್ರೆ ಏರ್ ಮ್ಯಾಟ್ರೆಸ್ ಅಂತ ಬರ್ತದೆ, ಅದು ಉಪಯೋಗಿಸ್ಬೋದು. ಅದು ಉಪಯೋಗಿಸೋದು ಸಹ ಬೆಡ್ಸೋರು ಆಗುದಿಲ್ಲ ಅಂತಿಲ್ಲ, ಪ್ರತಿ 2 ಗಂಟೆಗೊಮ್ಮೆ ನಾವು ಪೊಸಿಷನ್ ಚೇಂಜ್ ಮಾಡ್ಬೇಕಾಗ್ತದೆ. ಅದು ಮತ್ತೆ ಕೂತ್ಕೊಂಡಿದ್ದು ನೀವು ವೀಲ್ ಚೇರ್ ಅಲ್ಲಿ ಕೂತ್ಕೊಳ್ಳೋದಾದ್ರೆ ಪ್ರತಿ 10 ನಿಮಿಷದಿಂದ 1/2 ಗಂಟೆ ಒಂದ್ಸತಿ ಪುಷ್ಅಪ್ಸ್ ಅಂತ ಹೇಳ್ತೇವೆ ಅದು ಮಾಡ್ಬೇಕಾಗ್ತದೆ. ಆಯ್ತಾ, ಅದು ಒತ್ತಡದ ಗಾಯವನ್ನು ಹೇಗೆ ಅವಾಯ್ಡ್ ಮಾಡೋದು. ಒತ್ತಡದ ಗಾಯ ಆದ್ಮೇಲೆ ಆದ್ರೆ ಈಗ ಇಲ್ಲಿ ಹೆಚ್ಚಿನವರು ನಮ್ಮ ಗ್ರಾಮದಲ್ಲಿ ಮನೆಗಳಲ್ಲಿ ಇರ್ತಾರೆ, ಅವರಿಗೆ ಸ್ಪರ್ಶಜ್ಞಾನ ಇಲ್ದಿರೋದನ್ನ ಏನಾಗ್ತದೆ, ಅವ್ರು ನೆಲದಲ್ಲಿ ಮಲಗಿದ್ದಾಗ ಮನೆ ಒಳಗಡೆ ಇಲಿಗಳೆಲ್ಲ ಬರ್ತಾ ಇದ್ರೆ ಅವರು ಇಲಿಗಳು ಬಂದು ಕಾಲನ್ನೆಲ್ಲ ಕಡಿತದೆ. ಸೊ ಅದನ್ನ ಅವರು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಈಗ ಒಂದು ವೇಳೆ ಒತ್ತಡದ ಗಾಯ ಆಯ್ತು, ಒತ್ತಡದ ಗಾಯ ಆದ್ರೆ ಕೂಡಲೇ ಒಂದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಥವಾ ಒಬ್ರು ಸರ್ಜನ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕಾಗ್ತದೆ. ಬಟ್ ಆದ್ರೂ ಸಹ ಅದಕ್ಕೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರ ಫಸ್ಟ್ ಟ್ರೀಟ್ಮೆಂಟ್ ಏನಂತಂದ್ರೆ ಅದರ ಮೇಲೆ ಒತ್ತಡ ಬೀಳಬಾರದು, ಅದಕ್ಕೆ ಒತ್ತಡದ ಗಾಯ ಅಥವಾ ಪ್ರೆಷರ್ ಅಲ್ಸರ್ ಅಥವಾ ಬೆಡ್ ಸೋರ್ ಅಂತ ಹೇಳ್ತೇವೆ. ಅದು ಅದು ಸ್ಪರ್ಶದ ಜ್ಞಾನ ಇಲ್ಲದೆ ಇದ್ದದಕ್ಕೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಈಗ ಕೆಲವರಿಗೆ ಕಾಲು ಟೈಟ್ನೆಸ್ ಇರ್ತದೆ, ಅದು ಅದಕ್ಕೆ ಫಿಸಿಯೋಥೆರಪಿಯಲ್ಲಿ ಕೆಲವು ವ್ಯಾಯಾಮಗಳು ಹೇಳಿಕೊಟ್ಟಿರ್ತಾರೆ ಅವರು ಆಸ್ಪತ್ರೆಯಲ್ಲಿ ಇರುವಾಗ, ಅದನ್ನು ಕಂಟಿನ್ಯೂ ಮಾಡಬೇಕು ಮನೆಯಲ್ಲಿ ಸಹ. ಇಲ್ಲದಿದ್ರೆ ಏನಾಗ್ತದೆ, ಕಾಲಿನ ಟೈಟ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ನಾವು ಅದಕ್ಕೆ ಮಾತ್ರೆಗಳು ಕೊಡಬೇಕಾಗ್ತದೆ. ಈ ಕಾಲ್ ಟೈಟ್ನೆಸ್ ಅಥವಾ ಕೈ ಟೈಟ್ನೆಸ್ ಇರುವ ಮಾತ್ರೆಗಳು ತುಂಬ ಕಾಸ್ಟ್ಲಿ. ಸೊ ಅದನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ಸುಮಾರು ವರ್ಷಗಳು ತಗೊಳ್ಬೇಕಾಗ್ತದೆ. ಸೊ ಅವರಿಗೆ ಹೆಚ್ಚಿನವರಿಗೆ 80% ಜನ ಅವ್ರು ಹೇಳಿರುವಾಗ ಸಾಮಾನ್ಯ ಜನರಿಗೆ ಆಗೋದು ಇದು ಗಾಯ ಏನೋ ಪ್ರಾಬ್ಲಮ್ ಇರಲಿ, ಬಿದ್ದು ಅಪಘಾತ ಆಗಿರ್ಬೋದು, ಅವರಿಗೆ ಊಟ ತಿಂಡಿ ಮಾಡಲಿಕ್ಕೆ ಸಹ ದುಡ್ಡಿರುವುದಿಲ್ಲ ಕೆಲವೊಮ್ಮೆ. ಸೊ ಹಾಗೆ ಮಾತ್ರೆಗಳು ತಗೊಳ್ಳಿಕ್ಕೆ ಸಹ ದುಡ್ಡಿರುವುದಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಬರ್ತದೆ. ಇನ್ನೊಂದೇನಂತ ಹೇಳಿದ್ರೆ ಯೂರಿನ್ನ ಸಮಸ್ಯೆಗಳು. ಈಗ ನಾವು ನಾನು ಹೇಳಿದಾಗೆ ಪೇಷೆಂಟ್ಗೆ ನಾವು CIC ಅಂತ ಹೇಳ್ತೇವೆ, ಅವರೇ ಟ್ಯೂಬ್ ಹಾಕಿ ತೆಗೆದುಕೊಳ್ಳಿಕ್ಕೆ ನಾವು ಹೇಳಿಕೊಡ್ತೇವೆ. ಅದು ಅವರು ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಕೈಯಲ್ಲಿ ಶಕ್ತಿ ಇಲ್ಲ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರ ಒಂದು ಲೋಕಲ್ ಹಾಸ್ಪಿಟಲ್ಗೆ ಹೋಗಿ ಕ್ಯಾಥೆಟರ್ ಹಾಕಿಸಿ ಮನೆಯಲ್ಲಿ ಒಂದು 2-3 ಲೀಟರ್ವರೆಗೆ ದಿನಗಳು ನೀರಿನ ಅಂಶದಂಥದ್ದು ಕುಡಿಬೋದು. ಮಲ ಮಾಡೋದ ಪ್ರಾಬ್ಲಮ್ಗಳಿಗೆ ಎಷ್ಟೊಂದು ಜನರಿಗೆ ತುಂಬ ಗಟ್ಟಿ ಹೋಗ್ತದೆ ಅಂತ ಹೇಳ್ತಾರೆ, ಅದಕ್ಕೆ ಸರಿಯಾಗಿ ತರಕಾರಿ ಮಲಗೋದಕ್ಕಿಂತ ಮುಂಚೆ ಒಂದು 1/2 ಪಪ್ಪಾಯಿ ಅಥವಾ ಸೌತೆಕಾಯಿ ಹಾಗೆ, ಮತ್ತೆ ಬೆಳಿಗ್ಗೆ ಎದ್ದ ಮೇಲೆ 1 ಗ್ಲಾಸ್ ಬಿಸಿ ನೀರು
ಮತ್ತೆ ಒಂದು ಅಥವಾ ಒಂದು ಬಿಸಿ ಒಂದು ಗ್ಲಾಸ್ ಬಿಸಿ ಚಾಯ ಹಾಗೆ ತಗೊಳ್ಳೋದು. ಮತ್ತೆ ಪ್ರತಿದಿನ ಒಂದು ಒಂದೇ ಒಂದು ಸಮಯಕ್ಕೆ ಅಂದ್ರೆ 7 ಗಂಟೆ ಆದ್ರೆ 7 ಗಂಟೆ ಅಥವಾ ಸಾಯಂಕಾಲ 6 ಗಂಟೆ ಆದ್ರೆ 6 ಗಂಟೆ ಒಂದು ಪ್ರತಿನಿತ್ಯ ಒಂದು ಕರೆಕ್ಟ್ ಒಂದೇ ಟೈಮಲ್ಲಿ ಅವರು ಮೋಷನ್ ಮಾಡ್ಲಿಕ್ಕೆ ಟಾಯ್ಲೆಟ್ಗೆ ಹೋಗಿ ಕೂತ್ರೆ ಅಥವಾ ಆ ಟೈಮಲ್ಲಿ ಅವರು ಅವರ ಬೆಡ್ಡಲ್ಲಿ ಟ್ರೈ ಮಾಡಿದ್ರೆ ಅದೇನಾಗ್ತದೆ, ನಮ್ಮ ಏನು ಇಂಟೆಸ್ಟೈನಲ್ ಸಿಸ್ಟಮ್ ಅಂತ ಹೇಳ್ತೇವೆ ಅದಕ್ಕೆ ಒಂದು ಟೈಮ್ ಟೇಬಲ್ ಆಗ್ತದೆ, ಅದೊಂದು ಟೈಮ್ ಟೇಬಲ್ ಶುರು ಆಗ್ತದೆ. ಸೊ ಮತ್ತೆ ಒಂದು ಒಂದು ವಾರ ಅಥವಾ 2 ವಾರ ಆದ್ಮೇಲೆ ಅದು ಅದೇ ಟೈಮಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ ಡಾಕ್ಟರ್, ಹಾಗೆ ಕೊನೆಯದಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ಗಳಿದೆ ಅಂತ ಹೇಳ್ಬೋದು? ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ಶುರು ಆಗಿದೆ. ಅದಲ್ಲದೆ ನಮ್ಮಲ್ಲಿ ಫಿಸಿಯೋಥೆರಪಿಸ್ಟ್ಗಳಿದ್ದಾರೆ, ಆಕ್ಯುಪೇಷನಲ್ ಥೆರಪಿಸ್ಟ್ಗಳಿದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಮತ್ತು ನರ್ಸಿಂಗ್ ಸ್ಟಾಫ್ಗಳಿದ್ದಾರೆ, ಮತ್ತು ಇದು ಬೇರೆ ಏನು ಎಲ್ಲ ತಜ್ಞರು ತಜ್ಞ ಡಾಕ್ಟರ್ಗಳು ಇದ್ದಾರೆ, ಎಲುಬು ತಜ್ಞರು ಇದ್ದಾರೆ, ಮೂತ್ರದ ಇದು ಮೂತ್ರಪಿಂಡ ತಜ್ಞರುಗಳಿದ್ದಾರೆ, ಯೂರಾಲಜಿಸ್ಟ್ಗಳಿದ್ದಾರೆ. ಸೊ ಅವ್ರದ್ದು ಏನಾದ್ರು ಸಹಾಯ ಬೇಕು ಅಂತ ಹೇಳಿದ್ರೆ ಸಹ ನಾವು ಕೇಳಿ ನಾವು ಮಾಡ್ಬೋದು. ಓಕೆ, ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಉತ್ತಮ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಬೆನ್ನುಹುರಿ ಅಪಘಾತದ ಪುನಶ್ಚೇತನ ಬಗ್ಗೆ ಡಾಕ್ಟರ್ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.